ಸ್ಮರಣಿಕೆ ಬೇರೆ, ನಿಜವಾದ ಕರ್ಸಲೆ ಬೇರೆ. ಕರ್ಸಲೆ ಸ್ಮರಣಿಕೆ ಅಂತಲ್ಲ, ನನ್ನಲ್ಲಿ ಅಂತ ನೂರು ಇದೆ. ದೈವ ಆರಾಧನ ಕಲಾವಿದರು ಸಂತ್ರಸ್ತರಲ್ವಾ? ನಮ್ಮಲ್ಲಿ ತುಳುವಲ್ಲಿಂದ ಮಾತಿದೆ. ಪನೆಯ ಅಂದುಕುಲ್ಲಲ್ಲಿ ಕೇನ ಎಂದುಕುಲ್ಲರೇ ತುಳು ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯದ ಮೂಲವೇ ಜನಪದ ಪಾರ್ಧನಗಳು. ನಾನು ತಪ್ಪಾಡಲಿಲ್ಲ ದೇವರೇ, ನಿಮ್ಗೆ ಗೊತ್ತುಂಟ. ನಮಸ್ಕಾರ ವೀಕ್ಷಕರೇ. ವಿವಾದಾತ್ಮಕ ಪ್ರಶ್ನೆಗಳು, ಸಮರ್ಪಕ ಉತ್ತರಗಳು, ಉತ್ತರವೇ ಇಲ್ಲದಿರುವಂತಹ ಸಾವಿರ ಪ್ರಶ್ನೆಗಳು, ಇದಕ್ಕೆ ಉತ್ತರವನ್ನ ಹುಡುಕುವಂತಹ ಪ್ರಯತ್ನ, ಇದುವೇ ನಿಮ್ಮ ಚಾನೆಲ್ ನಾಯಿ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ ಎ ಟು ಎದುರೇಟು. ನಾನು ಆದಿತ್ಯ. ದೈವಾರಾಧನೆಯ ವಿಚಾರಕ್ಕೆ ಬಂದಂತಹ ಸಂದರ್ಭ, ಕತ್ತಲ್ ಸರ್ ಅವರು ನಾನು ಹೇಳಿದ್ದೇ ಪದ್ಧತಿ, ಇದುವೇ ಆಚಾರ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರಂತೆ, ಹೌದಾ? ಅದು ಭ್ರಮೆ ಆಯ್ತಾ. ನಾನು ಹೇಳಿದ್ದೆ ಆಚಾರ ಅಂತ ನಾನು ಹೇಳುವುದೇ ಇಲ್ಲ. ಆಚಾರ ಇದ್ದದ್ದನ್ನು ನಾನು ಹೇಳಿದ್ದೆ ಅಲ್ಲ. ದಯಾನಂದ್ ಕತ್ತಲ್ ಸರ್ ಅವರು ಎಷ್ಟೋ ವರ್ಷದಿಂದ ಎಷ್ಟೋ ಪಂಗಡದ ಜನರು ಆಚರಣೆ ಮಾಡಿಕೊಂಡು ಬರ್ತಾ ಇರುವಂತ ಒಂದು ಪದ್ಧತಿ ಏನಿದೆ ಅದು ಸರಿ ಇಲ್ಲ, ಅದು ಈ ತರ ಆಗ್ಬೇಕಾಗಿತ್ತು. ಹಾಗಾದ್ರೆ ಅಷ್ಟು ವರ್ಷದಿಂದ ಆಚರಣೆ ಮಾಡಿಕೊಂಡು ಬಂದಿರುವಂತದ್ದು ಸುಳ್ಳ? ಹಾಗಲ್ಲ, ನಿಜವಾಗಿ ಗಮನಿಸಬೇಕು. ನಾನು ಕೆಲವೊಂದು ಸಮಾಜ ಕಂಟಕ ಆಗುವಂತ ವಿಷಯ ಏನಿದೆ, ಸಮಾಜಕ್ಕೆ ದುಶ್ಚಟ ಅಂತ ಬರುತ್ತೆ ಆಯ್ತಾ, ಆ ದುಶ್ಚಟವನ್ನು ಬದಲಾವಣೆ ಮಾಡಬೇಕು. ನೋಡಿ, ಕೆಲವೊಂದು ಕ್ಷೇತ್ರದಲ್ಲಿ ಒಂದು ಎತ್ತನ್ನ ಕಡಿಯುವಂತ ಪದ್ಧತಿ ಇತ್ತು, ಶತಶತಮಾನ ಕಾಲದಿಂದ ಬಂದಿರುವಂತದ್ದು. ಅದು ತಡೆ ಆಗ್ಲಿಲ್ವಾ? ಈಗ ತಡೆ ಆಗ್ಲಿಲ್ವಾ? ಆಗಿದೆ. ಯಾಕೆ? ಅದು ಕ್ರೌರ್ಯ, ಅದು ತಪ್ಪು ಅಂತಾಯ್ತು, ಸಂವಿಧಾನ ನಿಷೇಧ ಆಯ್ತು ಆಯ್ತಾ. ಅಂಥದ್ದು ತುಂಬಾ ಇಲ್ಲುವ ಪ್ರಕರಣಗಳು, ಒಂದೆರಡಲ್ಲ. ನಾನು ಒಂದು ಸೂಚನೆ ಕೊಟ್ಟಿದ್ದು, ಈಗ ಮಾರಿಗುಡಿಯಲ್ಲಿ ನಡೀತಾ ಇರುವಂತ ಬದಲಾವಣೆ ಆಗಿದೆ ಅಲ್ವಾ? ಆಗಿರುವಾಗ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ನಾನು ನನ್ನನ್ನು ಸೇರಿಸಿಕೊಂಡು ಹೇಳುವಂತದ್ದು, ಈಗ ಒಂದು ದುಶ್ಚಟ, ನಾನು ನೇರವಾಗಿ ಹೇಳ್ತೇನೆ, ಹೆಂಡಸರಾಯಿ ಸಹವಾಸ. ನಾನು ಅದರಲ್ಲಿ ಬಹಳ ಸಂಕಷ್ಟವನ್ನು ಅನುಭವಿಸಿದವ, ಸಮಾಜದಲ್ಲಿ ನಡೆದಿರುವಂತ ತಪ್ಪುಗಳನ್ನು ತುಂಬಾ ಕಂಡವ. ಆದ್ದರಿಂದ ದೈವ ಆರಾಧನೆಗೆ ಬೇಡ. ನಾನು ಇನ್ನೊಬ್ಬರನ್ನು ನೀವು ಮಾಡಬೇಡಿ ಅಂತ ಹೇಳಲಿಲ್ಲ. ನನ್ನ ಎಲ್ಲ ಇದನ್ನು ನೋಡಿ, ನಾನು ಹೇಳುವಂತದ್ದು, ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೇನೆ. ಸರಿ ನೋಡಿ, ಬಾಜೆಲ್ ಬಾಜೆಲ್ ಅಂತ ಹೇಳಿದ್ರೆ ಅರ್ಥ ಏನು? ಬಾಯಾರಿಕೆ. ಆ ಸರ್ ಅಂತ ಹೇಳಿದ್ರೆ ಸರ್ ಎಂತ ಬಾಯಾರಿಕೆ? ಅದು ಬಾಯಾರಿಕೆ ಅಂತ ಹೇಳಿದ್ರೆ ಅದು ಹೆಂಡ ಹೇಗೆ ಆಗುದು? ನಾನು ಶಬ್ದಾರ್ಥವನ್ನು ಹೇಳಿದ್ದೇನೆ ಆಯ್ತಾ. ಮತ್ತೆ ಅಮೃತ, ಅಮೃತ ಅಂತ ಹೇಳಿದ್ರೆ ಅರ್ಥ ಏನು? ಅಮೃತ ವಿಷ ಆಗ್ಲಿಕ್ಕೆ ಉಂಟ ಅಲ್ವಾ? ಅದರ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ದೈವ ಯಾವ ರೀತಿ ಹೇಳ್ತದೆ ಅಂತ ಹೇಳಿ, ನಾನು ಹೇಳುವಂಥದ್ದು ನಾನು ಇಟ್ಟಿಲ್ಲ, ನಾನು ಇಡುವುದಿಲ್ಲ. ನನ್ನನ್ನು ಅನುಸರಿಸೋರು ಇಡದೆ ಹೋದ್ರೆ ಅಲ್ಲ. ಕೆಲವೊಂದಿಷ್ಟು ಪದ್ಧತಿಗಳ ಬಗ್ಗೆ ತಾವು ಮಾತನಾಡ್ತಾ ಹೋಗ್ತೀರಾ, ಕೆಲವು ದೈವಗಳನ್ನ ನಂಬುವಂತ ವಿಚಾರಗಳಲ್ಲಿ. ಈ ತರ ನಂಬಾರ್ದು, ಒಟ್ಟಿಗೆ ನಂಬಾರ್ದು. ಎಷ್ಟೋ ವರ್ಷದಿಂದ ಅದನ್ನ ಅದೇ ಪದ್ಧತಿಯಲ್ಲೋ ಆಚರಣೆ ಮಾಡಿಕೊಂಡು ಬಂದಿರ್ತಾರೆ. ಈಗ ದಯಾನಂದ್ ಕತ್ತಲ್ ಸರ್ ಅವರು ಹೇಳಿದ ಕೂಡಲೇ ಅದು ಅಲ್ಲ ಅಂತ ಆಗುತ್ತಾ? ಇಲ್ಲ ಇಲ್ಲ, ಖಂಡಿತ ಆಗುದಿಲ್ಲ. ನಾನು ಏನು ಹೇಳಿದ್ದೇನೆ, ಹೇಗೆ ಬರೆದಿತ್ತು ಪ್ರಾಚೀನದಲ್ಲಿ, ಹಾಗೆ ಇರಬೇಕು ಜೀವನದಲ್ಲಿ. ದೈವಾರಾಧನೆಗೆ ಸಂಧಿ ಪಾರ್ಧನಗಳನ್ನ ಬಿಟ್ಟರೆ ಅಧಿಕೃತವಾಗಿ ಬೇರೆ ಯಾವುದಾದ್ರೂ ಶಾಸ್ತ್ರಗಳು ಇದೆಯಾ? ಯಾವುದು? ಎಲ್ಲರೂ ಕೂಡ ಬಳುವಳಿಯನ್ನ ಪಡೆದುಕೊಂಡಿರುವಂತದ್ದು ಹಿರಿಯರಿಂದ. ಅವರವರ ಹಿರಿಯರು ಯಾರು ಯಾವ ರೀತಿ ಆಚರಣೆ ಮಾಡ್ತಾ ಬರ್ತಾ ಇದ್ರೆ ಅದರಲ್ಲೂ ಕೂಡ ಭಿನ್ನತೆ ಸಾಮ್ಯತೆ ಅನ್ನೋದು ಇದೆ. ಸೊ ಲಿಖಿತವಾಗಿ ಇಂಥದ್ದೇ ಇದೇ ತರ ಮಾಡಬೇಕು ಅಂತ ಇದೆಯಾ? ಇದ್ದಿದ್ರೆ ಅದು ದಯಾನಂದ ಕತ್ತಲ್ ಸರ್ ಅವರಿಗೆ ಯಾವ ರೀತಿ ಗೊತ್ತಾಯ್ತು? ನಿಜವಾಗಿ ಅಂತ ಹೇಳಿದ್ರೆ ದಯಾನಂದ ಕತ್ತಲ್ ಸರ್ ಅವರಿಗೆ ಮಾತ್ರವಲ್ಲ, ನಾನು ಕೇಳ್ತಾ ಇರುವಂತದ್ದು ಕೆಲವೊಂದಿಷ್ಟು ಆಚರಣೆಗಳು ಬರ್ತದೆ, ಪದ್ಧತಿಗಳು, ಇದು ಸರಿಯಲ್ಲ, ಇದು ಈ ತರವೇ ಆಗ್ಬೇಕು. ಅವ್ರು ಎಷ್ಟೋ ವರ್ಷದಿಂದ ಆ ಪದ್ಧತಿಯನ್ನ ಅನುಸರಿಸಿದ್ದಾರೆ. ನಾನು ಹೇಳಿರುವಂತ ಸರಿಯಾಗಿ ಗಮನಿಸಬೇಕು. ಯಾವುದೇ ರೀತಿಯ ನುಡಿಕಟ್ಟಿನ ಸಂಧಿಪಾರ್ಧನದ ಉಲ್ಲೇಖ ಇಲ್ಲದೆ ನಾನು ಮಾತಾಡುವುದೇ ಇಲ್ಲ. ಓಕೆ. ಇಲ್ಲಿ ಇಲ್ಲ ಭೂತಂದಂಡ ಕಂಡ ಕಂಡ ಕಾಟ ಮಾಡಬರಿಯ ಮುರಿಯೋ, ಇದು ನುಡಿಗಟ್ಟು ಬಂದಿರುವಂತದ್ದು. ಕುಟುಂಬದ ಮನೆಯಲ್ಲಿ ದೈವಾರಾಧನೆ ಆಗಬೇಕು, ಸಿಕ್ಕ ಸಿಕ್ಕ ಮನೆ ಮನೆಗಳಲ್ಲಿ ಮಾಡುವಂತದ್ದಲ್ಲ ಅಂತ ನುಡಿಕಟ್ಟಲ್ಲಿ ಉಂಟು. ಅದನ್ನು ನಾನು ಹೇಳಿದ್ದೇನೆ ಆಯ್ತಾ. ದೈವಗಳಿಗೆ ಕುಟುಂಬದ ಮನೆ ಅಂತಿದೆ. ನಾವೆಲ್ಲ ಕುಟುಂಬ ಮೂಲದಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿ ಒಗ್ಗಟ್ಟಲ್ಲಿ ಇರಬೇಕು. ಅದು ಸಂಘಟನೆ ವಿಘಟನೆ ಆಗಬಾರದು. ಹಾಗಂತ ನಂಬಿರುವವರನ್ನು ತಪ್ಪು ಅಂತ ಹೇಳಿಲ್ಲ ನಾನು. ಅವ್ರು ನಂಬ್ತಾರೆ, ಅದನ್ನು ನಾನು ತೆಗೀರಿ ಅಂತ ಹೇಳ್ತೇನೆ. ಇಲ್ಲ, ನನ್ನಲ್ಲಿ ಬಂದ್ರೆ ಅದು ಹೇಳ್ಬಹುದು, ಅದು ನನ್ನ ವೈಯಕ್ತಿಕ, ಅದನ್ನು ಪ್ರಶ್ನಿಸ್ಲಿಕ್ಕೆ ಅವರು ಜನ ಅಲ್ಲ. ನಾನು ಸಾರ್ವಜನಿಕವಾಗಿ ಹೇಳಿದ್ದೇನು, ಯಾವುದಿತ್ತು ಅದನ್ನೇ ಹೇಳಿದ್ದೇನೆ. ಇನ್ನೊಂದು ಯಾವುದು ಹೇಳ್ತೇನೆ, ಒಂದದು. ಇನ್ನೊಂದು ಆಚರಣೆಗಳು, ಆವಾಗ ಹೇಳಿದ ಹಾಗೆ ಇದರ ಬಗ್ಗೆ ಹೆಂಡಸರ ಇನ್ನೊಂದು ವಿಚಾರಗಳು ಬಹಳ ಚಾಲ್ತಿಯಲ್ಲಿ ಇತ್ತು.
ಕೆಲವೊಂದಿಷ್ಟು ದೈವಗಳನ್ನು ನಂಬಾರ್ದು, ಅದು ಬೇರೆ ಕಡೆಯಿಂದ ಬಂದಿರುವಂತದ್ದು, ಇದನ್ನು ನಂಬಾರ್ದು, ಅದು ನಂಬುವಂತದ್ದು ತಪ್ಪು, ಈ ರೀತಿ ಹೇಳಿರುವಂತದ್ದು ಎಷ್ಟೋ ವಿಚಾರಗಳು. ಇಲ್ಲ ಇಲ್ಲ ಇಲ್ಲ, ಹಾಗೆ ಹೇಳಲೇ ಇಲ್ಲ. ನಾನು ಹೇಳುವಂತದ್ದು ಮೂಲ ಯಾವುದಿದ್ದಾವೆ ದೈವಗಳು, ಮೂಲ ಯಾವುದಿದ್ದಾವೆ ಅವುಗಳನ್ನು ಮಾತ್ರ. ಇನ್ನೊಂದು ಏನು ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಂದು ಅದು ಬಂದಿದೆ, ಇದು ಬಂದಿದೆ, ಇನ್ನೊಂದು ಬಂದಿದೆ, ಮತ್ತೊಂದು ಬಂದಿದೆ ಅಂತ ಹೇಳುವಾಗ ಎಲ್ಲವನ್ನು ನೀವು ಹಾಗೆ ನಂಬಿಕೊಂಡು ಹೋಗುವುದಲ್ಲ. ನನ್ನ ಹತ್ರ ಕೇಳಿದವರಿಗೆ ಮಾತ್ರ ಹೇಳುದು, ನಂಬಿಕೊಂಡು ಹೋಗುವುದಲ್ಲ. ಮೂಲವಾಗಿ ಯಾವುದಿತ್ತು ಆ ದೈವವನ್ನ ನಿಲ್ಲಿಸಿ ಆ ದೈವದಲ್ಲಿ ಕೇಳಬೇಕು, ಹೀಗೆ ಬಂದಿದೆ ಏನು ಮಾಡಬೇಕು, ಆಗ ದೈವ ಉತ್ತರ ಕೊಡಬೇಕು. ದೈವ ಹೇಳಿದ ಹಾಗೆ ನಡೆಯಬೇಕು, ಆವಾಗ ದೈವ ಹೇಳ್ತದೆ ಏನು ಅಂತ ಹೇಳಿದ್ರೆ ನಂಬಬೇಕು, ಆವಾಗ ಹೇಳಬೇಕು. ಹಾಗಾದ್ರೆ ಅದು ಬಂದಿದೆ ಅಂತ ಹೇಳಿದ್ರೆ ನೀನ್ ಯಾಕೆ, ನೀನ್ ಯಾಕೆ ಅಲ್ವಾ, ನೀನ್ ಯಾಕೆ ಅದನ್ನೇ ನಂಬಬಹುದಲ್ಲ. ಇದು ಕೇವಲ ನನ್ನೊಬ್ಬನ ಮಾತಲ್ಲ, ತುಳುನಾಡಿನ ಅಸಂಖ್ಯ ಪ್ರಾಜ್ಞರ ಮಾತನ್ನು ನಾನು ಉಲ್ಲೇಖಿಸಿದ್ದೇನೆ ಹೊರತಾಗಿ. ಹೇಳುವವರು ಏನ್ ಹೇಳ್ತಾರೆ, ಅದು ದಯಾನಂದ ಕತ್ತಲ್ತಾರ ಅವನೇ ಅಂತ ಹೇಳಿದ್ರು. ನಿಜವಾಗಿದ್ದು ಯಾಕೆ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಪ್ರಸ್ತುತ ಸಂದರ್ಭದಲ್ಲಿ ನಾನು ಜನರಿಗೆ ಕಣ್ತರಿಸುವಂತಹ ಕೆಲಸ ಮಾಡ್ತಾ ಇರುವಾಗ ಇದನ್ನ ಏನು ತಪ್ಪು ದಾರಿಯಲ್ಲಿ ಕೊಂಡೋಗೋಗ್ರೆ ತೊಂದರೆ ಆಗ್ತದೆ ಅಂತ ಆಗುವಾಗ ಅವರು ಮಾಡಿರುವಂತಹ ವಿಡಂಬನೆಯ ಮಾತುಗಳು ಹೊರತಾಗಿ ಸುಸಂಸ್ಕೃತರಾಗಿರುವವರು ಇದನ್ನು ನೈಜವಾಗಿ ಅರ್ಥ ಮಾಡಿಕೊಂಡು ಅವರು ಯಾವುದೇ ಕಾರಣಕ್ಕೆ ನನ್ನನ್ನು ದೂರಲಿಲ್ಲ. ಓಕೆ, ಇನ್ನು ದೈವಾರಾಧನೆಯ ವಿಚಾರ ಅಂತ ಬಂದಾಗ ದಯಾನಂದ ಕತ್ತಲ್ ಸರ್ ಅವರು ಒಂದು ಸಮಾಜವನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ ಅನ್ನುವಂತ ಒಂದು ಆರೋಪ ಇದೆ. ಬಹುಶಃ ತಮ್ಮೂ ಕೂಡ ವಾಟ್ಸಪ್ ಅಲ್ಲಿ ಆ ಮೆಸೇಜ್ ಗಳು ಬಂದಿರುವಂತದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬಂದಿರುವಂತದ್ದು ನಿಮ್ಮ ಮುಂದೆ ಇರಬಹುದು, ಏನ್ ಹೇಳ್ತೀರಾ? ನಾನು ಖಂಡಿತ ಒಪ್ಪಿಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಪೆರಾರ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಗೆ ಮೂಲ ಅಂತಿದೆಯಲ್ವಾ, ನನ್ಗೆ ನನ್ನ ಮೂಲ ಪೆರಾರ ಕ್ಷೇತ್ರ. ನನ್ನ ಪೆರಾರ ಕ್ಷೇತ್ರದಲ್ಲಿ ನಾನು ಬ್ರಾಹ್ಮಣರಿಗೆ ಮೌಲ್ಯ ಕೊಡೋದು ಮೊದಲನೇ ಆಗಿ. ಯಾಕಂತ ಹೇಳಿದ್ರೆ ನಮ್ಮ ದೈವ ಮೊದಲು ಬಂದಿರುವಂತದ್ದು ಮಧುರಾಯ ಬೆಜತ್ತಾಯರಲ್ಲಿ. ಹಾಗಾದ್ರೆ ಬ್ರಾಹ್ಮಣರು ಇಲ್ಲ ಅಂತ ನಾನು ಹೇಗೆ ಹೇಳೋದು? ಬ್ರಾಹ್ಮಣರ ಮನೆಯಲ್ಲಿ ಮೊದಲು ಹಾಲು ಕೊಟ್ಟಿರುವಂತದ್ದು ತೂಂಕನಂದ ಉಯ್ಯಾಲೆ ಉಜ್ಜಾಲು ಕುಳ್ಳಯ್ಯರು ತೂಗು ಉಯ್ಯಾಲೆಯಲ್ಲಿ ಕೂರಿಸಿ ದೈವಗಳಿಗೆ ಹಾಲು ಕೊಟ್ಟವರು. ನಾನು ನೇಮಕಟ್ಟಿ ಕೂಡ ಅವರನ್ನೇ ಕರೆಯುವಂತದ್ದು. ಹಾಗಿರುವಾಗ ಹೇಗೆ ವಿರೋಧ ಆಗುತ್ತೆ ಹೇಳ್ತೇನೆ. ಅವಹೇಳನವನ್ನ ಮಾಡಿದ್ದಾರೆ ದಯಾನಂದ ಕತ್ತಲ್. ಅವಹೇಳನ ನಾನು ಮಾಡ್ಲಿ, ಅವರು ಹೇಳಿದ್ದಕ್ಕೆಲ್ಲ ನಾನು ಹೊಣೆಗಾರನಾಗುವುದು. ಹೇಳ್ತಾರೆ ನಾನು ಮಾಡ್ಲಿಲ್ಲ, ನಾನು ಮಾಡ್ಲಿಲ್ಲ, ಆದ್ರೆ ತಪ್ಪನ್ನು ತಪ್ಪು ಅಂತ ಹೇಳ್ತೇನೆ. ಯಾವ ತಪ್ಪುಗಳು? ಸರಿಯನ್ನ ಸರಿ ಅಂತ ಹೇಳ್ತೇನೆ. ಬ್ರಾಹ್ಮಣ ವೈದಿಕರು ದೈವಾರಾಧನೆಗೆ ಬಂದ ನಂತರ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಅಂತ ತಾವು ಹೇಳ್ತೀರಾ, ಏನು ಬದಲಾವಣೆ ಆಗಿದೆ? ನಾನು ಹೇಳಿರುವಂತದ್ದು ಬದಲಾವಣೆ ಆಗಿ ಕೆಲವು ದೈವಗಳ ಹೆಸರುಗಳು ಬದಲಾಗಿದೆ ಅಂತ ತಾವು ಖಂಡಿತ ಹೇಳಿದ್ದೇನೆ. ಹೌದಲ್ವಾ? ಈಗ ಜುಮಾದಿ ಇದ್ದದ್ದು ಧುಮಾವತಿ ಆಗಿದೆ, ಪಂಜುರ್ಲಿ ಇದ್ದದ್ದು ವಾರಾಹಿ ಆಗಿದೆ, ಲಕ್ಕೇಶ್ರಿ ಇದ್ದದ್ದು ರಕ್ತೇಶ್ವರಿ ಆಗಿದೆ, ಇದ್ದದ್ದನ್ನ ಹೇಳಿದ್ದೇನೆ. ಹಾಗಂತ ಬದಲಾವಣೆ ಆಗಿದೆ ಅಂತ ಹೇಳಿದ್ದೇನೆ ಮಾತ್ರ ಹೊರತಾಗಿ ಅದನ್ನು ಬದಲು ಮಾಡಿ ಅಂತ ಹೇಳಿಲ್ಲಲ್ಲ. ಆಗಿದೆ ಅಂತ ಹೇಳುದು ತಪ್ಪ. ಈಗ ನಾನು ಆವಾಗ ಒಂದು ಮಾತು ಹೇಳಿ, ಈಗ ನಾವು ಹೇಳಿದ ದೈವಗಳ ಹೆಸರು, ಒಂದು ಕಾಲದಲ್ಲಿ ದೇವದಾಸಿ ಪದ್ಧತಿ ಇತ್ತು ಅಂತ ಹೇಳಿದ್ರೆ ತಪ್ಪ? ಹೇಳಿ ಇದ್ದು ಅಂತ ಹೇಳಿದ್ರೆ ತಪ್ಪ? ಅಲ್ಲ, ಇತರರ ಭಾವನೆಗೆ ನೋವಾದ್ರೆ ನಾನು ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ ಅಂತ ದಯಾನಂದ ಕತ್ತಲ್ ಸರ್ ಅವರು ಹೇಳ್ತಾರೆ. ಇದರ ವಿರುದ್ಧವಾಗಿ ಇಷ್ಟೆಲ್ಲ ವಿರೋಧಗಳು ವ್ಯಕ್ತವಾಯಿತು, ತಾವು ಯಾಕೆ ವಿಷಾದವನ್ನ ವ್ಯಕ್ತಪಡಿಸಲಿಲ್ಲ? ಸರಿಯಾಗಿ ಹೇಳಿದೇನಲ್ಲ. ಯಾಕಂತ ಹೇಳಿದ್ರೆ ತುಳುನೆಲದಲ್ಲಿ ಬ್ರಾಹ್ಮಣರ ಬಗ್ಗೆ ನನಗೆ ವಿಶೇಷ ಗೌರವ ಇದೆ. ಅವರ ತತ್ವಾದರ್ಶಗಳು ಒಳ್ಳೆಯದದ್ದಿದ್ದರಿಂದ ನನ್ನ ಬದುಕನ್ನು ಅದಕ್ಕೆ ಒಡ್ಡಿಕೊಂಡಿದೆ. ನಾನು ನಿತ್ಯ ಸಾತ್ವಿಕನಾಗಿದ್ದೇನೆ, ನಾನು ಮೀನು ಮಾಂಸ ತಿನ್ನೋದಿಲ್ಲ, ಹೆಂಡಸರಾಯಿ ಕುಡಿಯೋದಿಲ್ಲ. ಓಕೆ, ಆಯ್ತಾ? ನಾನು ಸಾತ್ವಿಕನಾಗಿದ್ದೇನೆ. ಯಾಕೆ? ಅದರ ಬಗ್ಗೆ ಗೌರವ ಇದ್ಕೊಂಡು. ಒಂದೇ ಒಂದು ಬ್ರಾಹ್ಮಣರ ಹತ್ರ ಕೇಳಿ, ಇವತ್ತು ಕೂಡ ನಾನು ಒಂದು ಸ್ವಾಮಿ ಸುಬ್ರಹ್ಮಣ್ಯದಿಂದ ಬಂದಿದ್ದೇನೆ, ಅಷ್ಟು ಗೌರವ ಕೊಡ್ತೇನೆ. ಅವಹೇಳನ ಮಾಡಿದ್ರಿ ಅಂತ ಒಂದು ಮೆಸೇಜ್ ಮಾಡಿರುವಂತದ್ದು. ಅವರು ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಗಳು ಎಲ್ಲದಕ್ಕೂ ಉತ್ತರಿಸಿದಕ್ಕೆ ನಾನು ಬದ್ಧನ. ಎಲ್ಲದಕ್ಕೂ ಕೂಡ ದಯಾನಂದ ಕತ್ತಲ್ ಸರ್ ನನ್ನಲ್ಲಿ ಉತ್ತರ ಇದೆ, ಬದ್ಧರಾಗಿದ್ದಾರೆ. ನನ್ನಲ್ಲಿ ಉತ್ತರ ಇದೆ, ಎಲ್ಲದಕ್ಕೂ ಬದ್ಧರಾಗಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಗೌರವಾನ್ವಿತ ಒಂದು ಶ್ರೀಗಳ ನಂತರ ಫೋನ್ ಮಾಡಿ ಕೇಳಿದ್ರು, ಕತ್ತಲ್ ಸರ್ ಹೀಗೆ ಇದೆ, ನೀವು ಅದಕ್ಕೆ ಉತ್ತರಿಸಿದ್ರೆ ಖಂಡಿತ ಉತ್ತರಿಸ್ತೇನೆ, ಖಂಡಿತ ಉತ್ತರಿಸ್ತೇನೆ. ಅದೇ ರೀತಿ ನಾನು ಕೇಳಿದ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ಬೇಕು. ಆಯ್ತು, ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರೆ ಆಯ್ತಾ? ನಾನು ಹೇಳುವಂತದ್ದು ಖಂಡಿತ ಎಲ್ಲದಕ್ಕೂ ನನ್ನಲ್ಲಿ ಉತ್ತರ ಇದೆ, ಖಂಡಿತ ಇದೆ. ಯಾಕಂತ ಹೇಳಿದ್ರೆ ನಾನು ಯಾವುದು ಹೇಳಿದ್ದೇನೆ ಅಂತ ಹೇಳ್ಕೊಂಡಿದ್ದೇನೆ, ಹೇಳಿದ್ದೇನೆ, ಅದಕ್ಕೆ ನನ್ನಲ್ಲಿ ಉತ್ತರ ಇದೆ. ಇವರು ಹೇಳಿದ್ದಾರೆ ಅಂತ ಆರೋಪ ಮಾಡಿದ್ದಕ್ಕಿಲ್ಲ, ಅರ್ಥ ಆಯ್ತಾ? ಸುಳ್ಳು ಆರೋಪ ಮಾಡಿದ್ದಕ್ಕಿಲ್ಲ.
ನಾನು ಯಾವುದನ್ನು ಹೇಳಿದ್ದೇನೆ ಅದಕ್ಕೆ ನನ್ನಲ್ಲಿ ಉತ್ತರ ಕಡಾಖಂಡಿತವಾಗಿ ಅಲ್ಲ ಈಗ ಕೆಲವು ದೈವಗಳ ಹೆಸರನ್ನು ನಾವು ಹೇಳಿರುವಂತದ್ದು ಇದು ಈ ತರ ಇತ್ತು ತುಳುವಲ್ಲಿ ಹೆಸರು ಅದು ಕನ್ನಡವಾಗಿರುವಂತದ್ದು ಅದನ್ನ ಪ್ರತ್ಯೇಕ ಅದು ಬೇರೆ ಬೇರೆ ದೈವ ಅಂತ ದಯಾನಂದ ಕತ್ತಲ್ ಸರ್ ಅವರು ವಾದಿಸ್ತಾರಾ ಖಂಡಿತವಾಗಿ ಒಂದೇ ದೈವ ಅಂತ ವಾದಿಸ್ತಾರಾ ಖಂಡಿತ ಅದಕ್ಕೆ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ಏಕಂ ಸತ್ವಿಪ್ರಾಹ ಬಹುದಾವದಂತಿ ಸೂರ್ಯನನ್ನ ಸೂರ್ಯ ಅಂತ ಕರೀತಾರೆ ಸನ್ ಅಂತ ಕರೀತಾರೆ ಪಗೆಲು ದೇವರು ಅಂತ ಕರೀತಾರೆ ಕರೀತಾರೆ ತಪ್ಪು ಅಂತ ಹೇಳೋದಿಲ್ಲ ಲಕ್ಕೇಶ್ವರಿಯನ್ನ ರಕ್ತೇಶ್ವರ ಅಂತ ಕರೀತಾರೆ ದುರ್ಗಾಪರಮ ಕಾಡಲ್ಲಿ ಇದು ದುರ್ಗಾಪರಮೇಶ್ವರ ಅಂತ ಕರೀತಾರೆ ನಾನು ಕರೀಬಾರದು ಅಂತ ಹೇಳೋದಿಲ್ಲ ಅವರವರ ನಂಬಿಕೆ ಅವರವರ ಭಾವ ಆದ್ರಿಂದ ಹೀಗೆ ಇತ್ತು ಅಂತ ಹೇಳೋದಿಲ್ಲ ತಪ್ಪೇನು ಲಕ್ಕೇಶ್ವರಿಗೆ ಒಂದು ಸಂಧಿ ಇದೆ ಲಕ್ಕೇಶ್ವರಿಗೆ ಒಂದು ಪಾರ್ದನೆ ಇದೆ ಲಕ್ಕೇಶ್ವರಿಗೆ ಒಂದು ಕಟ್ಟುಪಾಡು ಇದೆ ಅದನ್ನು ಹೀಗೆ ಇತ್ತು ಅಂತ ಹೇಳಿ ದಾಖಲೆ ತೋರಿಸಲು ತಪ್ಪೇನು ತಪ್ಪುಂಟ ಪಂಜುರ್ಲಿಗೆ ಇಂಥದ್ದೇ ಒಂದು ಸಂಧಿ ಇದೆ ಇಂಥದ್ದೇ ಕಟ್ಟುಪಾಡು ಇದೆ ಅದು ನಮ್ಮಲ್ಲಿ ಇದೆ ನಾನು 10 ವರ್ಷ ಪ್ರಾಯದಲ್ಲಿ ಕಾಲಿಗೆ ಗಗ್ಗರ ಕಟ್ಟಿದವ ಗೆಜ್ಜೆ ಕಟ್ಟಿದವ ದೈವದ ಅಡಿಯಂಗಣದಲ್ಲಿ ಕೆಲಸ ಮಾಡಿದವ ಭವನ ದೈವದಲ್ಲಿ ಓಕೆ ಆಯ್ತಾ ಆದ್ರಿಂದ ಆ ಫೀಲ್ಡ್ ಅಲ್ಲಿ ಇದ್ದುಕೊಂಡು ಆ ರಂಗದಲ್ಲಿ ಇದ್ದುಕೊಂಡು ಅದರ ಮೇಲೆ ನನಗೆ ಹಿಡಿತ ಇದೆ ಅದರ ಬಗ್ಗೆ ಮಾತಾಡುವ ಹಕ್ಕು ಇದೆ ಅಸ್ಪೃಶ್ಯ ಮನೋಭಾವ ಅನ್ನುವಂತದ್ದು ಇಲ್ಲ ತಮಗೆ ಇಲ್ಲ 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 ಖಂಡಿತವಾಗಿ ಖಂಡಿತ ಇಲ್ಲ ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡೋದಿಲ್ಲ ಮತ್ತೆ ಪೂರ್ವಾಗ್ರಹವೂ ಇಲ್ಲ ನಾನು ನೋಡಿ ದೈವಾರಾಧನೆ ಅನ್ನುವಂತದ್ದು ಭೂಮಿ ಒಡೆದ ಮೇಲೆ ಬಂದಿರುವಂತದ್ದಲ್ಲ ಮೇಲಿಂದ ಬಿದ್ದಿರುವಂತದ್ದಲ್ಲ ಅದು ಕೂಡ ಮನುಷ್ಯರೇ ಮಾಡಿರುವಂತದ್ದು ಅದರಲ್ಲಿ ತುಂಬಾ ಬದಲಾವಣೆ ಆದದ್ದು ಇದೆ ಆರೋಗ್ಯಕರ ಬದಲಾವಣೆಯನ್ನು ಒಪ್ಪಿಕೊಳ್ಳಬೇಕು ಆರೋಗ್ಯಕರ ಬದಲಾವಣೆಯನ್ನ ಒಪ್ಪಿಕೊಳ್ಳಬೇಕು ಅಂತಲೇ ಹೇಳುವವ ನಾನು ಆರೋಗ್ಯಕರ ಆದರೆ ಬದಲಾವಣೆ ಮಾಡುವಂತದರಲ್ಲಿ ಮೂಲ ನೆಲೆಗಟ್ಟಿಗೆ ಧಕ್ಕೆ ಆಗಬಾರದು ಮತ್ತೆ ಕೆಲವೊಂದು ಕೆಲಸಗಳು ಮೌಢ್ಯದೋಪಾದಿಯಲ್ಲಿ ಇನ್ನೊಬ್ಬರನ್ನು ಶೋಷಣೆ ಮಾಡುವ ರೀತಿಯಲ್ಲಿ ಆಗಬಾರದು ಅದನ್ನು ನಾನು ಮುಕ್ತವಾಗಿ ಖಂಡಿಸುವವ ಆದ್ರಿಂದಾಗಿ ಕೆಲವೊಂದು ನನ್ನ ಮಾತುಗಳು ಇನ್ನೊಬ್ಬರಿಗೆ ಅದು ಸರಿಯಂತ ಕಾಣುವಾಗ ಬಹಳ ಸ್ಪೀಡ್ ಆಗಿ ಹೋಗಬೇಕಾಗಿರುವ ಅವಶ್ಯಕತೆ ಇದೆ ಕೆಲವು ಪ್ರಶ್ನೆಗಳು ಬಹುಶಃ ನಂಗೂ ಇದು ಕೇಳಬೇಕು ಅನ್ನುವಂತ ಕಾರಣದಿಂದ ನಾನು ಕೇಳಿರುವಂತದ್ದು ಒಂದು ಆಸಕ್ತಿಯಿಂದ ಕೇಳಿದ್ರಿಂದ ದೈವಾರಾಧನೆಗೆ ಪುರಾಣದ ಒಂದು ಯಾವುದೇ ಒಂದು ಇದಿಲ್ಲ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ತಾವು ಹೇಳಿದ್ದೀರಾ ಖಂಡಿತ ಹಾಗಾದ್ರೆ ದೈವಾರಾಧನೆಯಲ್ಲಿ ವಿಷ್ಣು ದೇವರ ಶಿವದೇವರ ಒಂದು ಇದು ಯಾವ ರೀತಿ ಬಂತು ಬಂದಿದೆ ಯಾಕಂತ ಹಿನ್ನೆಲೆ ಇಲ್ಲ ಅಂತ ಆದ್ರೆ ಇದು ಯಾವ ರೀತಿ ಆಯ್ತು ಬಹಳ ಸ್ಪಷ್ಟ ಇದೆ ಅದಕ್ಕೆ ಉತ್ತರ ನೋಡಿ ತುಳುನಾಡಿನ ದೈವಾರಾಧನೆ ಮೊದಲೆಲ್ಲ ಎಲ್ಲ ದೈವಗಳ ಆರಾಧನೆ ಆಗ್ತಿದ್ದು ಪ್ರಾಕೃತಿಕವಾದ ಕಲ್ಲಿನಲ್ಲಿ ಆಯ್ತಾ ಆ ನಂತರ ಮನೆ ಮಂಚಕ್ಕೆ ಹೋಯ್ತು ಆಮೇಲೆ ಮೊಗಮೂರ್ತಿಗೆ ಹೋಯ್ತು ಅದ ನಂತರ ನಮ್ಮ ದೈವಗಳು ನಿರಾಕಾರ ನಿರ್ಗುಣವಾಗಿ ಆರಾಧನೆ ಆಗಿರುವಂತದ್ದು ಆಯ್ತಾ ಅದಕ್ಕೆ ಇಂಥ ಮುಖ ಇಂಥದ್ದೇನ ಇರಲಿಲ್ಲ ಮೂಲತವಾಗಿ ಆದ್ರಿಂದ ಇಲ್ಲಿ ಪ್ರಕೃತಿಯಲ್ಲಿ ಸರಳವಾಗಿ ಆರಾಧನೆ ಆಗ್ತಾ ಇದ್ದಂಥದ್ದು ಅದರ ಬಗ್ಗೆ ವಿಸ್ತಾರವಾಗಿ ವ್ಯಾಖ್ಯಾನ ಕೊಡೋದಿಲ್ಲ ಆಮೇಲೆ ಏನಾಯ್ತು ಪುರಾಣವನ್ನ ಬಲ್ಲಂತ ಜ್ಞಾನಿಗಳು ಇಲ್ಲಿ ಬಂದಾಗ ಈ ಆರಾಧನೆಗೆ ಮೆರುಗನ್ನ ಕೊಟ್ಟರು ಅದನ್ನು ಒಪ್ಪಿಕೊಂಡಿದೆ ನಾವು ಅಲ್ಲ ಅಂತ ಹೇಳುವುದಿಲ್ಲ ನಾನು ಮೂಲ ಹೀಗಿತ್ತು ಅದಕ್ಕೆ ಪುರಾಣ ಜೋಡಣೆ ಮಾಡುವುದನ್ನು ತಪ್ಪು ಅಂತ ಹೇಳಲಿಲ್ಲ ಪುರಾಣ ಮೂಲ ಅಲ್ಲ ಅಂತ ಹೇಳಿದ್ದು ಹೊರತಾಗಿ ಈಗ ನೋಡಿ ನಮ್ಮ ಪಂಜುರ್ಲಿ ಪಾರ್ದನ ಬಂದಾಗ ಆ ಪಾರ್ದನದಲ್ಲಿ ಬರ್ತದೆ ಕೈಲಾಸ ಬರ್ತದೆ ನಾರಾಯಣ ದೇವರು ಬರ್ತಾರೆ ಆದ್ರೆ ಪುರಾಣದಲ್ಲಿರುವಂತಹ ಶಿವನಿಗೂ ನಮ್ಮ ತುಳುನಾಡಿನ ಶಿವನಿಗೂ ತುಂಬಾ ವ್ಯತ್ಯಾಸ ಇದೆ ಅದೊಬ್ಬ ಗುತ್ತಿನವನ ವ್ಯಾಖ್ಯಾನ ಇದೆ ನೀವು ಬಾಮಕುಮಾರನ ಸಂಧಿ ನೋಡಿದ್ರೆ ಈಶ್ವರ ದೇವರು ಉದಯ ಬೆಂದೇರು ಆರ್ನ ಬಡದಿ ಪಾರ್ವತಿನ ಉದಯ ಬೆಂದೇರು ಅವರೇ ಸೃಷ್ಟಿ ಮಾಡಿದ್ರು ಅಂತ ಪುರಾಣದಲ್ಲಿ ಹಾಗೆಯೋ ಇಲ್ಲ ಅಲ್ಲ ಆರು ಉದಯ ಬೆಂದೇರು ಅವರನ್ನು ಉದಯ ಬೆಂದೇರು ಒಂಜಿ ಬೆರಣನ ಉದಯ ಬೆಂದೇರು ಅದರ ಮೂಲದ ಮುಂಡಾಲ ಸಮುದಾಯದರನ್ನು ಉದಯ ಬೆಂದೇರು ಎಲ್ಲ ಇದೆ ಪೂತಕೊಪ್ಪಲ ಉದಯ ಬೆಂದೇರು ಅವರೇ ಮಾಡಿದಾಗ ತಾತ್ಪರ್ಯ ಅಂದ್ರೆ ಈಗ ರಾಮಾಯಣಕ್ಕೂ ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳಿದೆ ಪುರಾಣ ಮೂಲದ ಕಥೆಗೂ ಪುರಾಣದ ಕಥೆಗೂ ದೈವಾರಾಧನೆ ಕಥೆಗೂ ವ್ಯತ್ಯಾಸ ಇದನ್ನು ಒಪ್ಪಿಕೊಳ್ಬೇಕು ಸತ್ಯವನ್ನು ಒಪ್ಪಿಕೊಳ್ಳಿ ಇನ್ನೊಂದು ಹೇಳ್ತೇನೆ ಪುರಾಣದ ಗಣಪತಿಗೂ ನಿನ್ನೆ ಅದನ್ನು ಚರ್ಚೆ ಮಾಡಿದೆ ನಮ್ಮ ಭಾಮಕುಮಾರ ಗಣಪತಿಗೂ ಕೊನೆಗೆ ಸಾಮ್ಯತೆ ಇದೆ ಮೂಲತವಾಗಿ ನಮ್ಮ ಮೈಸಗನ ಮಗ ಗಣಪತಿ ಅದರಲ್ಲಿ ಪಾರ್ವತಿಯ ಬೆವರಿನ ಮಗ ಗಣಪತಿ ಬೆವರಿನಿಂದ ಮಾಡಿರುವಂತ ಮಣ್ಣ ಇದರಲ್ಲಿ ಮಾಡಿರುವಂತ ಗಣಪತಿ ಕಟ್ಟ ಕಡೆಗೆ ಶಿರ ಹರಿದಾದ್ಮೇಲೆ ಜೋಡಿಸುವಂತದ್ದು ಆನೆ ರುಂಡ ಬಡಿಸಿ ಎಲ್ಲ ಸರಿಯಾಗಿದೆ ಆದ್ರೆ ಮೂಲ ಕಥೆ ಬೇರೆ ಇದೆ ಏಳು ಮಂದಿ ಸಿರಿಗಳಲ್ಲಿ ಒಬ್ಬಳು ಸಿರಿ ಮೈಸಗ ಅವಳಿಂದ ಹುಟ್ಟಿರುವಂತ ಮಗ ತುಂಬಾ ವ್ಯತ್ಯಾಸ ಇದೆ ಆ ಶಿವನಿಗೂ ಈ ಶಿವನ ಕಥೆಗೂ ಆಯ್ತಾ ತುಂಬಾ ವ್ಯತ್ಯಾಸ ಇದೆ ಅಲ್ಲಿನ ನಾರಾಯಣ ದೇವರಿಗೂ ಇಲ್ಲಿನ ಸೋ ನಾರಾಯಣ ಅಂತ ಹೇಳುವಂತ ಉದ್ಗಾರಕ್ಕೂ ತುಂಬಾ ವ್ಯತ್ಯಾಸ ಇದೆ ಹಾಗಂತ ಅದನ್ನು ಆ ನಾರಾಯಣ ಅಂತ ಕಲ್ಪನೆ ಮಾಡಿದ್ರೆ ನಮ್ದು ಅಪರಾಧ ಇಲ್ಲ ನಾವು ತಪ್ಪು ಅಂತ ಹೇಳೋದಿಲ್ಲ ಈಗ ನಮ್ಮ ವಾರಾಹಿ ತಿರುಪತಿ ತಿಮ್ಮಪ್ಪ ದೇವರನ್ನ ಈಗ ತಿಮ್ಮಪ್ಪ ದೇವರು ನಮ್ಮಲ್ಲಿ ಕರೆಯುವಂಥದ್ದು ಪಲೆಯ ತ್ಯಾಂಪು ದೇವರೇ
ತಾಂಪು ದೇವರು ಅಂತ ಕರೆಯುವಂಥದ್ದು. ತಿಮ್ಮಪ್ಪ ನಮ್ದೇನ ವ್ಯತ್ಯಾಸ ಉಂಟ? ಬೆತ್ತ ಅಂದಡ್ಕ ಬೆದರಾಡಿಗುಂಡ ಚೀಮುಲ್ಲಯ್ಯರ ಮನೆ ಮಾಮಲ್ಲಗಿರಿ ಮಂದಾಲಗಿರಿ ಮಾಮೇರಿ ಪಾರ್ದನಲ್ಲಿ ಇರುವಂತದ್ದನ್ನು ಹೇಳಿದೆ ಹೊರತಾಗಿ ನಾನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಹಾಗಂತದ್ದು ವಿರೋಧ ಹೇಗಾಗ್ತದೆ? ಇದ್ದದನ್ನು ಇದ್ದಾಗ ಹೇಳಿದ್ರೆ ವಿರೋಧ ಹೇಗಾಗುತ್ತೆ? ಇದರ ವಿರುದ್ಧ ಇದರ ವಿಚಾರವಾಗಿ ತಾವು ಬಹಿರಂಗ ಚರ್ಚೆಗೆ ಕೂಡ ರೆಡಿ ಇದ್ದೀರಿ. ಯಾವತ್ತು ತಯಾರಿದ್ದೇವೆ? ಬದ್ಧರಾಗಿದ್ದೇವೆ. ಸರಿ ಗಮನಿಸಬೇಕು, ಅದನ್ನು ಅದ ಗಣ ಅಂತ ಹೇಳಿದಕ್ಕೆ ನನ್ನ ವಿರೋಧ ನನ್ನತ್ತಿಲ್ಲ. ಯಾಕಂತ ಹೇಳಿದ್ರೆ ಇದು ಕೂಡ ಕವಿಕಲ್ಪನೆ, ಪಾರ್ದನಗಳು ಕೂಡ ಮೌಖಿಕವಾಗಿ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಬಂದಿರುವಂತದ್ದು, ಅದು ಕೂಡ ಜೋಡಣೆ ಆಯ್ತಾ. ಅದು ಒಬ್ಬರಿಗೆ ಹಿತ ಆಗ್ತದೆ ಅಂತಿದ್ರೆ, ಅದು ಸರಿಯಾಗ್ತದೆ ಅಂತಿದ್ರೆ ಆಕ್ಷೇಪಿಸುವುದಕ್ಕೆ ನಾನು ಯಾರು? ಆದ್ರೆ ಅಲ್ಲಿ ಗೊಂದಲ ಬರಬಾರದು ಅಂತ ಹೇಳಬೇಕು ಹೊರತಾಗಿ ನನ್ನದನ್ನು ಇದು ಹೀಗೆ ಇತ್ತು ಅಂತ ಹೇಳುವುದಕ್ಕೆ ಹಕ್ಕಿಲ್ಲ ಅಂತ ಹೇಳುವುದಕ್ಕೆ ತಪ್ಪುಂಟು. ತಮ್ಮ ವೈಯಕ್ತಿಕ ಒಂದು ಅಭಿಪ್ರಾಯ ಎಷ್ಟು ಇನ್ನು ಕಂಟಿನ್ಯೂ ಮಾಡ್ತಾ ಹೋದ ಮತ್ತೆ ಇನ್ನೊಂದು ಹೇಳಿದ್ರೆ ತಪ್ಪು ಇಲ್ಲ, ಅದು ಹೀಗೆ ಆಗ್ಬೇಕು, ಹೀಗೆ ಮಾಡಿದ್ರೆ ತಪ್ಪು, ಹಾಗೆ ಹೇಳಿದ್ರೆ ಅಂದ್ರೆ ನನ್ನನ್ನು ವಿರೋಧಿಸಿ. ಅಂದ್ರೆ ನಿಮ್ಗೆ ಬೇಕಾಗದನ್ನ ತಾವು ಸ್ವೀಕರಿಸಿ, ಬೇಡ ನಾವು ಯಾವ್ದು ತಮ್ಗೆ ಹಿತ ಅನ್ಸುತ್ತೋ ಅದನ್ನ ಸ್ವೀಕರಿಸಿ. ಪಾರ್ದನಗಳಲ್ಲಿ, ಸಂಧಿಗಳಲ್ಲಿ, ನುಡಿಕಟ್ಟುಗಳಲ್ಲಿ ಹೀಗೆ ಇತ್ತು, ಅದನ್ನ ನಾನು ಹೀಗೆ ಇಟ್ಟಿದ್ದೇನೆ, ದಾಖಲೆಗಳನ್ನು ತೋರಿಸ್ತಾ ಇದ್ದೇನೆ. ಇನ್ನೊಂದು ವಿಚಾರವನ್ನ ದಯಾನಂದ ಕತ್ತಲ್ ಸರ್ ಅವರು ಹೇಳ್ತಾರಂತೆ, ಅಗೌರವ ಹೋಮ ಉಚ್ಚಾಟನೆ ಹೆಚ್ಚಾದ್ರೆ ಹುಚ್ಚಾಟನೆ ಅಂತ. ಇದು ಅವಹೇಳನ ಅಲ್ವಾ? ಅದರಲ್ಲೇ ಉಂಟಲ್ಲ ಅಗೌರವ ಹೋಮ ಉಚ್ಚಾಟನೆ, ಅದು ಸರಿಯಾಗಿದ್ರೆ ಸರಿ, ಅದನ್ನು ದುರುಪಯೋಗ ಪಡಿಸಿದ್ರೆ ಹೆಚ್ಚಾದ್ರೆ ಉಚ್ಚಾಟನೆ ಅಲ್ವಾ? ಈಗ ನೋಡಿ, ಅದಕ್ಕೆ ಸರಿಯಾದಂತ ಈಗ ಜ್ಯೋತಿಶಾಸ್ತ್ರ ವೇದದ ಕಣ್ಣು ಆಯ್ತಾ, ಅದೇ ಆಧಾರದಲ್ಲಿ ಅದೆಲ್ಲ ಬರ್ತದೆ. ಅದನ್ನು ಸರಿಯಾಗಿ ತಾಂತ್ರಿಕ ವಿಧಾನದಲ್ಲಿ ಮಾಡಿದ್ರೆ, ಮಾಡುವವರು ಮಾಡುವ ರೀತಿಯಲ್ಲಿ ಮಾಡಿದ್ರೆ ಸರಿ. ಈಗ ನಾಳೆ ಅದರ ಕಲಿಯದೆ ಒಟ್ಟು ಮಾಡಿದ್ರೆ ಅದು ಹುಚ್ಚಾಟನೆ ಅಲ್ವಾ? ಅತಿಯಾದ್ರೆ ಹುಚ್ಚಾಟನೆ. ಅಂದ್ರೆ ತಮ್ಮ ಪ್ರಕಾರ ಯಾರು ಆ ಜ್ಞಾನವನ್ನ ಸಿದ್ಧಿ ಮಾಡಿಕೊಂಡ ಸರಿಯಾದ ಶಾಸ್ತ್ರೋಕ್ತವಾದಂತ ರೀತಿಯಲ್ಲಿ ಮಾಡಿದ್ರೆ ಅದು ಸರಿ, ಅದು ಅತಿಯಾದ್ರೆ ಅಂತ ಹೇಳಿದ್ರೆ ಮಾಡಬಾರದ ಕಡೆಗಳಲ್ಲಿ ಮಾಡಿದ್ರೆ, ಮಾಡಬಾರದವರು ಮಾಡಿದ್ರೆ ಅದು ಹುಚ್ಚಾಟನೆ, ಸರಿ ಅಲ್ವಾ? ಅದರಲ್ಲಿ ಏನ್ ತಪ್ಪಿದೆ? ತುಂಬಾ ತಮ್ಮ ನಿಲುವು ಆ ರೀತಿ. ಎಸ್, ಇನ್ನೊಂದು ವಿಚಾರ ಇರುವಂತದ್ದು ಯಕ್ಷಗಾನಗಳಲ್ಲಿ ಬರುವಂತ ಒಂದು ಪ್ರಸಂಗದಲ್ಲಿ, ದೇವಿ ಮಾತಿನ ಯಕ್ಷಗಾನದಲ್ಲಿ ಆ ಒಂದು ದೈವದ ಪ್ರಸಂಗ ಬರುವಂತ ಸಂದರ್ಭ ಅದನ್ನ ಹಾಸ್ಯಾಸ್ಪದವಾಗಿ ಬಿಂಬಿಸ್ತಾರೆ. ಇದಕ್ಕೆ ಕತ್ತಲ್ ಸರ್ ಅವರು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾರೆ. ಅದೇ ಯಕ್ಷಗಾನದಲ್ಲಿ ಒಂದು ಬ್ರಾಹ್ಮಣ ಸಮಾಜವನ್ನ ಒಂದು ಹಾಸ್ಯದ ರೀತಿಯಲ್ಲಿ ಬಿಂಬಿಸುವಂತ ವಿಚಾರವಾಗಿ ಯಾಕೆ ಅವರು ವಿರೋಧವನ್ನ ವ್ಯಕ್ತಪಡಿಸುವುದಿಲ್ಲ? ನೋಡಿ, ನಾನು ವಿರೋಧ ಪಡಿಸಿದಂತಹ ತುಂಬಾ ದಾಖಲೆಗಳಿದ್ದಾವೆ. ನಾನು ಸಾರ್ವಜನಿಕ ವೇದಿಕೆಗಳಲ್ಲಿ ದೈವಾರಾಧನೆ ಮತ್ತೆ ಬಲಿಮೂರ್ತಿ ಇಟ್ಕೊಂಡು ಪ್ರದರ್ಶನ ಅದು ಬ್ರಾಹ್ಮಣರೆಲ್ಲ ಮಾಡುದು, ಅದನ್ನು ವಿರೋಧಿಸಿದ್ದೇನೆ. ಬ್ರಾಹ್ಮಣರ ಅವಹೇಳನನ್ನು ವಿರೋಧಿಸಿದ್ದೇನೆ, ಅದವರು ಗಮನಿಸಿದ್ದಕ್ಕೆ ನಾನು ಹೊಣೆ ಅಲ್ಲ. ಆದರೆ ಇನ್ನೊಂದು ಹೇಳ್ತೇನೆ, ನಾನು ದೈವಾರಾಧನೆ ವಿಭಾಗದವ, ನಾನು ದೈವಾರಾಧನೆಗೆ ಅವಹೇಳನ ನಾನು ಖಂಡಿಸಿದ್ದೇನೆ. ಅವರ ವಿಭಾಗಕ್ಕೆ ತೊಂದರೆ, ಅವರು ಖಂಡಿಸ್ಲಿ, ಆವಾಗ ಅವರೊತ್ತಿಗೆ ನಾನು ಮಂಡಿಸ್ತೇನೆ ಸರಿ ಅವರು ಮಾಡಿತ್ತು. ಖಂಡಿಸ್ತೀರ ತಾವು? ನಾನು ಮಂಡಿಸ್ತೇನೆ ಅವರು ಮಾಡಿರುವಂತದ್ದು ಸರಿ, ಯಾರು ಅವರು ವಿರೋಧಿಸುವಂತದ್ದು ಸರಿ, ಅವರಿಗೆ ಅವಹೇಳನ ಆಗಬಾರದು, ಅವರಿಗೆ ನಿಂದನೆ ಆಗಬಾರದು, ನಾನು ಒಪ್ಪಿಕೊಳ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಪುರೋಹಿತರು, ಅವರಿಗೆ ಅವಹೇಳನ ಆಗಬಾರದು, ನಾನು ಒಪ್ಪಿಕೊಳ್ತೇನೆ. ಅದರ ಬಗ್ಗೆ ಚರ್ಚೆ ಆಗಿದೆ ಬಜ್ಪೇಯಲ್ಲಿ. ಯಕ್ಷಗಾನದ್ದೇ ಒಂದು ವಿಚಾರಗೋಷ್ಠಿ ನಡೆದು, ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಮಂಡಿಸಿದಿರ ತಾವು? ಅಲ್ಲ, ನಾನಲ್ಲ, ನಾನು ಇರಲಿಲ್ಲ ಅದರಲ್ಲಿ, ಜ್ಞಾನಿಗಳಿದ್ದು ವಿಮರ್ಶೆ ಆಗಿದೆ ಆವಾಗ ಅದರಲ್ಲಿ ಬಂದಿತ್ತು. ಪ್ರತಿ ಒಂದು ಸಮುದಾಯಕ್ಕೂ ಪುರೋಹಿತರಿದ್ದಾರೆ, ರಾಕ್ಷಸರಿಗೂ ಪುರೋಹಿತರಿದ್ದಾರೆ, ಅದು ಬ್ರಾಹ್ಮಣರು ಅಲ್ಲ ಅನ್ನುವಂಥದ್ದು ಸ್ಪಷ್ಟೀಕರಣ ಆಗಿದೆ. ಆದ್ರಿಂದ ಅದು ಹಾಗೆ ಉಳಿದಿದೆ. ದೈವಾರಾಧನೆಗೆ ಅದು ಮಾಡುವಂತ ತಪ್ಪು ಅಂತ ಅದರಲ್ಲಿ ಬಂದಿದೆ. ಓಕೆ, ಆ ವಿಮರ್ಶೆ ವಿಚಾರ ವಿಮರ್ಶೆಯಲ್ಲಿ ಬಂದಿದೆ, ಅದು ಅವರಿಗೆ ಗೊತ್ತಿದೆ. ಓಕೆ, ಹಾ ಬಂದಿದೆ, ತಪ್ಪು ಅಂತಲೇ ಬಂದಿದೆ. ಎಸ್, ಎ ಟು ಎದುರೆ ಟು ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಎಸ್, ವಿರಾಮದ ಬಳಿಕ ಮತ್ತೆ ಎ ಟು ಎದುರೇಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ತುಳುವಬಳ್ಳಿ ದಯಾನಂದ ಕತ್ತಲ್ ಸರ್ ಅವರು ಇದ್ದಾರೆ. ಬಹಳಷ್ಟು ವಿಚಾರಗಳ ಕುರಿತು, ವಿವಾದಗಳ ಕುರಿತು ನಾವು ಮಾತನಾಡ್ತಾ ಇದ್ವಿ. ಈಗ ಪ್ರಮುಖ ಹಂತಕ್ಕೆ ನಾವು ಬಂದಿದ್ದೇವೆ. ದಯಾನಂದ ಕತ್ತಲ್ ಸರ್ ಅವರು ತುಳುನಾಡನ್ನ ಪರಶುರಾಮ ಸೃಷ್ಟಿ ಅಂತ ನಂಬೋದಿಲ್ಲ ಅಂತೆ, ಹೌದಾ? ನೋಡಿ, ನಾನು ನಂಬೋದಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಒಪ್ಪಿಕೊಳ್ಳೋದಿಲ್ಲ ನಾನು, ಅದು ನನ್ನ ವೈಯಕ್ತಿಕ. ನಾನು ಬೆರ್ಮೆರೆ ಸೃಷ್ಟಿ ಅಂತ ಹೇಳ್ತೇನೆ. ಓಕೆ, ಆಯ್ತಾ, ನಾನು ಬೆರ್ಮೆರೆ ಸೃಷ್ಟಿ ಅಂತ ಹೇಳ್ತೇನೆ. ಆದ್ರೆ ನನ್ನ ತುಂಬಾ ಲೇಖನಗಳಲ್ಲಿ, ನನ್ನ ಇದರಲ್ಲಿ ನಾನು ಪರಶುರಾಮ ಸೃಷ್ಟಿ ಅಂತ ಬರೆದದ್ದಿದೆ.
ನಾನು ಹೇಳುವುದು ಅಲ್ಲ ಅಂತ ಹೇಳುವುದಲ್ಲ. ನಮಗೆ ಇಲ್ಲಿ ಏನಿದೆ ಪಾರ್ದನಗಳಲ್ಲಿ ಇಲ್ಲಿ ಏನೋ ದಾಖಲೆಗಳಿದೆ ಅದನ್ನ ನಾನು ಒಪ್ಪಿಕೊಂಡು ಹೋಗ್ತೇನೆ. ನಾನು ಬೆರ್ಮೆರೆ ಸೃಷ್ಟಿ ಅಂತ ಹೇಳ್ತೇನೆ, ಅದು ಹೇಗೆ ತಪ್ಪಾಗ್ತದೆ? ನಾನು ಪರಶುರಾಮ ಸೃಷ್ಟಿ ಅಲ್ಲ ಅಂತ ಮಂಡಿಸಿದ್ದನ್ನು ತೋರಿಸಿ. ಅಲ್ಲ ಒಪ್ಪಿಕೊಳ್ತಾರ ದಯಾನಂದ ಕತ್ತಲ್ ಸರ್ ಅವರು ಅನ್ನುವಂಥದ್ದು ಅದನ್ನು ಒಪ್ಪಿಕೊಳ್ಳೋದು ಬಿಡುದು ನನ್ನ ವೈಯಕ್ತಿಕ ಅಲ್ವಾ? ಅದನ್ನ ವೈಯಕ್ತಿಕ ಅಲ್ವಾ? ಅದನ್ನ ವೈಯಕ್ತಿಕ ಓಕೆ ಆಯ್ತಾ? ಅದನ್ನ ವೈಯಕ್ತಿಕ, ಅದರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಇನ್ನೊಬ್ಬರ ನಂಬಿಕೆಯನ್ನು ವಿರೋಧಿಸಿದ್ರೆ ಕೇಳಿ, ಇನ್ನೊಬ್ಬರ ನಂಬಿಕೆಯನ್ನು ವಿರೋಧಿಸಿದ್ರೆ ಕೇಳಿ, ಅವಾಗ ನಾನು ಉತ್ತರ ಕೊಡ್ತೀನಿ. ಎಸ್ ಓಕೆ. ಎಸ್ ದಯಾನಂದ ಕತ್ತಲ್ ಸರ್ ಅವರೇ, ನಾವೀಗ ಕಾರ್ಯಕ್ರಮದ ಒಂದು ಅಂತಿಮ ಹಂತಕ್ಕೆ ಬಂದಿರುವಂತದ್ದು. ಸೊ ಕೆಲವೊಂದಿಷ್ಟು ವಿಚಾರಗಳು, ಕೆಲವೊಂದಿಷ್ಟು ವ್ಯಕ್ತಿಗಳ ಹೆಸರಿರುವಂತಹ ಚೀಟಿಗಳು ತಮ್ಮ ಮುಂದೆ ಇರುವಂತದ್ದು, ಅದನ್ನ ತೆಗೆದು ನಿಮ್ಮ ಒಂದು ಮುಕ್ತ ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕು. ಉಮಾನಾಥ್ ಕೋಟೆಯ ಶಾಸಕರು ಓಕೆ, ಬಹಳ ಹೆಮ್ಮೆ ಆಗ್ತಿದೆ ಅವರ ಬಗ್ಗೆ. ಯಾಕಂತ ಹೇಳಿದ್ರೆ ಗೌರವಾನ್ವಿತ ಸೀತಾರಾಮ್ ಕುಲಾಲ್ರವರು ಅಧ್ಯಕ್ಷರಾಗಿರುವಾಗ 50 ಸೆನ್ಸಸ್ ಸ್ಥಳ ನಮಗೆ ಪ್ರಾಪ್ತಿಯಾಗಿತ್ತು. ಆಮೇಲೆ ನಮ್ಮ ಗೌರವಾನ್ವಿತ ಪಾಲ್ತಾಳಿ ರಾಮಕೃಷ್ಣ ಆಚಾರ್ಯರು ಅಧ್ಯಕ್ಷರಾದರು, ಅವಾಗ ನಾನು ಸದಸ್ಯನಾಗಿದ್ದೆ. ಆವಾಗ ಯಡಿಯೂರಪ್ಪರವರ ಸರ್ಕಾರ ಒಂದಷ್ಟು ಮೊತ್ತ ಸರ್ಕಾರ ಬಂದಿತ್ತು, ಮೊತ್ತ ಬಂದಿತ್ತು. ಆವಾಗ ನಮಗೆ ಕಟ್ಟಡ ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರೆ ನಮ್ಮ ಅಶೋಕ್ ಶೆಟ್ಟಿ ಸೊರಪಾಡಿ ಅವರನ್ನ ಇವರ ಕಳಿಸಿ ಸ್ಥಳವನ್ನ ಪರಿಶೀಲನೆ ಮಾಡಿ ಅದಕ್ಕೆಲ್ಲ ಮಾಡಿ. ಆದ್ರೆ ಒಂದು ಕಟ್ಟಡ ಅಂತ ಮಾಡಿದ್ದು ಉಮಾನಾಥ ಕೋಟ್ಯಾನರ ಕಾಲದಲ್ಲಿ, ತುಳು ಭವನದ ಕಟ್ಟಡ ಅಂತ ಮಾಡಿರುವಂತ ಉಮಾನಾಥ ಕೋಟ್ಯಾನರ ಕಾಲದಲ್ಲಿ ಬಹಳ ಒಂದು ಅಚ್ಚುಕಟ್ಟಾಗಿ ಕಟ್ಟಡವನ್ನ ಏನು ಮೂಲ ವ್ಯವಸ್ಥೆ ಏನಿತ್ತು ಇಲ್ಲ, ತುಳುವಿಗೆ ಇದಲ್ಲ ಈ ರೀತಿ ಆಗ್ಬೇಕು, ಅದು ಕೂಡ ಅದರ ಸ್ಟ್ರಕ್ಚರ್ ಏನಿದೆ ಅದನ್ನ ಉಚಿತವಾಗಿ ಅವರು ಅವರ ಅವರ ಕಾಂಟ್ರಾಕ್ಟರ್ ಅವರು ಆದ್ದರಿಂದ ಅವರು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅದು ಬಿಲ್ಡಿಂಗ್ ಆಗಿದೆ. ಆದ್ರೆ ನಮ್ಮ ಸೋಲು ಏನಂದ್ರೆ ಆವಾಗಲೇ ಸರ್ಕಾರ ಬಿದ್ದು 2 ವರ್ಷ ಮಾತ್ರ, ಅದು ಪೂರ್ತಿ ಆಗೋದ್ರೊಳಗೆ ಅವರು ಅದನ್ನು ಬಿಟ್ಟರು, ರಾಜೀನಾಮೆ ಕೊಟ್ಟರು, ಮತ್ತೆ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರು. ಒಂದು ವೇಳೆ ಅವರು ಪೂರ್ತಿ ಅವಧಿ ಇರ್ತಾ ಇದ್ರೆ ನಮ್ಗೆ ತಲೆಬಿಸಿ ಇರ್ತಿರ್ಲಿಲ್ಲ, ಆ ಕಟ್ಟಡ ಪೂರ್ತಿ ಆಗ್ತಿತ್ತು. ಅವರು ನೇರ ನುಡಿಯ ವ್ಯಕ್ತಿ, ನಿಷ್ಠುರವಾದಿ, ಮತ್ತೆ ತುಳುವಿಗಾಗಿ ತುಂಬಾ ಕೆಲಸವನ್ನ ಮಾಡಿದ್ದಾರೆ. ಅವರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ, ತುಂಬಾ ಗೌರವ ಇದೆ. ತುಳು ಟ್ವಿಟರ್ ಅಭಿಯಾನ ನಮಗೆ ಬಹಳ ಖುಷಿ ಆಯ್ತು. ಯಾಕಂತೇಳಿದ್ರೆ ಈ ಟ್ವಿಟರ್ ಅಭಿಯಾನದಲ್ಲಿ ಕೇವಲ ಒಂದು ಅಕಾಡೆಮಿಗೆ ಸೀಮಿತ, ಕೇವಲ ಕೆಲವೊಂದು ಬೆರಳಣಿಗೆ ವಿದ್ವಾಂಸರಿಗೆ ಮಾತ್ರ ಸೀಮಿತ ತುಳು ಅಂತ ಇತ್ತು. ಆದ್ರೆ ತುಳು ಭಾಷೆಯ ವ್ಯಾಮೋಹ ಯುವ ಜನತೆಯ ನರನಾಡಿಗಳಲ್ಲಿ ಹರಿದಾಡಿತ್ತು ಟ್ವಿಟರ್ ಅಭಿಯಾನದಲ್ಲಿ. ಈ ಸಂದರ್ಭದಲ್ಲಿ ನಮ್ಮ ಟೈಮ್ಸ್ ಆಫ್ ಕುಡ್ಲ ಪತ್ರಿಕೆಯನ್ನ ಮತ್ತೆ ಬೇರೆ ಬೇರೆ ಸಂಘಟನೆಗಳು, ಅದು ಜೈ ತುಳುನಾಡು ಸಂಘಟನೆ ಆಗಿರ್ಬೋದು, ಯುವ ತುಳುನಾಡು ಸಂಘಟನೆ ಆಗಿರ್ಬೋದು, ಮತ್ತೆ ತುಳುವೇರಗುಡ್ಲ ಸಂಘಟನೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸಂಘಟನೆಗಳು, ಮತ್ತೆ ಮುಖ್ಯವಾಗಿ ಯೋಗಿ ಶೆಟ್ಟಿ ಜಪ್ಪು ಅವರ ತುಳುನಾಡ ರಕ್ಷಣಾ ವೇದಿಕೆ, ಇಂಥದ್ದೆಲ್ಲ ಈ ವಿಭಾಗದಲ್ಲಿ ಎಲ್ಲ ಸಂಘಟನೆಗಳು ಒಟ್ಟಾಗಿದ್ದು ಮಾತ್ರ ಅಲ್ಲದೆ ಒಂದು ಸಾಮಾನ್ಯ ಎಲ್ಲ ನಾಯಕರುಗಳು ಕೂಡ, ಎಲ್ಲ MLAಗಳು MPಗಳು ಎಲ್ಲ ಟ್ವೀಟ್ ಮಾಡಿದ್ರು. ನೋಡಿ, ಅದೊಂದು ಒಳ್ಳೆ ಕ್ರಾಂತಿ ಆಯ್ತು ಟ್ವಿಟರ್ ಅಭಿಯಾನ. ಅಲ್ಲಿ ಮಲಗಿದ್ದ ಒಂದು ಜನರೊಳಗಿನ ಭಾವನೆಗಳನ್ನ, ತುಳು ಪ್ರೇಮವನ್ನ ಬಡಿದೆಬ್ಬಿಸಿತು. ಒಂದು ವೇದಿಕೆ ಆಯ್ತು, ವೇದಿಕೆ ಮಾಧ್ಯಮ ಬಡಿದೆಬ್ಬಿಸಿತ. ಕಾಸರಗೋಡು ಮತ್ತು ಮಂಗಳೂರು ತುಳು ಇದರಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ, ನಂಗೆ ಬಹಳ ಖುಷಿ ಆಗ್ತದೆ. ಈಗ ಕಾಸರಗೋಡಲ್ಲಿ ಕೇರಳ ತುಳು ಅಕಾಡೆಮಿ ಇದೆ, ಉಮೇಶ್ ಅವರು ಅಧ್ಯಕ್ಷರಾಗಿದ್ದಾರೆ. ಬಹಳ ಒಂದು ನಮಗೆ ಒಂದು ಪೂರಕವಾಗಿರುವಂತ ಅಧ್ಯಕ್ಷರು ಅಂತ ಹೇಳಿದ್ರೆ, ನಾವವರು ಜಂಟಿಯಾಗಿ ತುಳು ಲಿಪಿಯ ಪುಸ್ತಕವನ್ನು ಕೂಡ ಮಾಡಿದ್ದೇವೆ. ಪೂರ್ಣ ಸಹಕಾರ ನಮ್ಮಲ್ಲಿ, ಸಭೆಗೂ ಕೂಡ ಬಂದಿದ್ರು. ಮತ್ತೆ ಕಾಸರಗೋಡಿನವರು ಪಾಪ ಬಹಳ ತುಳುವಿಗಾಗಿ ನಮ್ಮ ತುಂಬಾ, ಈಗ ನಮ್ಮ ಯಾವರು ತುಳು ಲಿಪಿ ಬ್ರಹ್ಮ ಅಂತ ಹೇಳ್ತಾ ಇದೀವೋ, ವೆಂಕಟರಾಜ ಪುಣಿಚಿತ್ತಾಯರು, ಈಗ ಅದನ್ನು ಬರೀತಾ ಇರುವ ಅವರ ಶಿಷ್ಯರು ಎಲ್ಲ ಆಚಿನವರೇ. ಆದ್ರೂ ಕೂಡ ನಮ್ಮ ತುಳು ಭಾಷೆಯ ಬಗೆಗಾಗಿ ವಿಪರೀತವಾದಂತ ಗೌರವ ಶ್ರದ್ಧೆ ಇಟ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವೊಂದು ಬಾಲ ಪ್ರಶಸ್ತಿಯನ್ನು ಕೂಡ ಆಚೆ ಕೊಟ್ಟಿದ್ದೇವೆ. ಹೌದು, ಅದರಿಂದ ಕಾಸರಗೋಡು ಒಂದು ನೋವಿದೆ ನಂಗೆ ಆಚೆ, ಏನು ಅಂತ ಹೇಳಿದ್ರೆ ಆ ಕಾಲದಲ್ಲಿ ಅವ್ರು ಮಾಡಿರುವಂತದ್ದು ಸರಿಯೇ. ಯಾಕಂತ ಹೇಳಿದ್ರೆ ನಮ್ಮ ತಾಯಿ ತುಳು ಮಾತೆ ಕನ್ನಡಕ್ಕೆ ಕೊಟ್ಟಂತ ಕೊಡುಗೆ ಏನು, ಆ ಸಂದರ್ಭದಲ್ಲಿ ಗಡಿನಾಡು ಕನ್ನಡಿಗರು ಒಟ್ಟಾಗಿ ತಮ್ಮ ಎಲ್ಲ ತುಳುವರು ತಮ್ಮ ಮಾತೃಭಾಷೆ ಅಂತ ಕನ್ನಡ ಅಂತ ಕೊಟ್ಟಿದ್ದಾರೆ ಅವರ ತ್ಯಾಗ ಬುದ್ಧಿ. ಇನ್ನು ಮುಂದಕ್ಕೆ ಅದನ್ನು ಸರಿಪಡಿಸಬಹುದು ಅಂತ ನಾನು ಈ ಹೊತ್ತಲ್ಲಿ. ಸಾಮಾಜಿಕ ಜಾಲತಾಣಗಳಲ್ಲಿ ದೈವಾರಾಧನೆ, ಇದರಲ್ಲಿ ಧನಾತ್ಮಕ ಚಿಂತನೆಗಳಿದ್ದಾವೆ, ಋಣಾತ್ಮಕ ಚಿಂತನೆಗಳು ಇದ್ದಾವೆ.
ನಾನು ವಿನಂತಿಸಿಕೊಳ್ಳೋದಿಷ್ಟೇ, ಯಾವುದೇ ವಿಷಯವನ್ನ ಸಾಮಾಜಿಕ ಜಾಲತಾಣಕ್ಕೆ ಇಳಿಸುವಾಗ 100 ಬಾರಿ ಆಲೋಚನೆ ಮಾಡಬೇಕು, 100 ಬಾರಿ ಅಲ್ಲ 100 ಬಾರಿ ಆಲೋಚನೆ ಮಾಡಬೇಕು. ಇದನ್ನು ಕೊಟ್ಟರೆ ಹೇಗಾಗ್ತದೆ, ಇದನ್ನು ಕಳಿಸಿದ್ರೆ ಏನಾಗ್ತದೆ. ಒಂದು ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ, ನಮ್ಮ ಬಹಳ ಪ್ರೀತಿಯ ಒಬ್ಬ ಸಾಹಿತಿ ಇದ್ದಾರೆ, ಬಹಳ ಪ್ರೀತಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಹಾಡು ಬರೆದವರು, ನಮ್ಮ ವಾಪುರ್ಲಿಯ ಅಂತ ದೈವದ ಹಾಡು ಬರೆದಿದ್ದಾರೆ. ಆಯ್ತಾ, ಅವರು ಒಳ್ಳೆ ಉದ್ದೇಶದಿಂದ ಬರೆದದ್ದು. ಅದಕ್ಕೆ ಹಿಂದಿನವರು ದೈವದ ನೃತ್ಯಕ್ಕೆ ಹಾಡು ಬರೀಲಿಲ್ಲ, ಯಾಕೆ ಸಾಹಿತ್ಯ ಆಗ ಯಾವುದೇ ದೈವದ ನೃತ್ಯಕ್ಕೆ ಸಾಹಿತ್ಯ ಅಲ್ಲ, ದೈವದ ಶಾಸ್ತ್ರೋಕ್ತವಾದ ನಾಟ್ಯಕ್ಕೆ ಹಾಡಿಲ್ಲ, ಪ್ರಪ್ರಥಮವಾಗಿ ಬರೆದದ್ದು ಇವರು. ಆವಾಗ ಯಾಕಿಲ್ಲ ಅಂತ ಆಲೋಚನೆ ಮಾಡಿದ್ರೆ ಗೊತ್ತಾದದ್ದು ಇವರು ಬರೆದ ಮೇಲೆ. ಅದನ್ನೇನಾಯ್ತು, ಮದುವೆ ಮುಂಜಿಗಳಲ್ಲಿ ಅದನ್ನು ಹಾಕಿ ಡಿಜೆಯಲ್ಲಿ ಹಾಕಿ ಹೆಂಡ ಕುಡಿದು ಕುಣಿಯುವ ಪರಿಸ್ಥಿತಿ ಬಂತು ನೋಡಿ. ಆವಾಗ ನಾವು ಆಲೋಚನೆ ಮಾಡಬೇಕು. ಈಗ ಕೆಲವೊಂದು ನಾವು ಡಿಸೈನ್ಗಳನ್ನು ಮಾಡಿದ್ದೇವೆ ದೈವಗಳದ್ದು, ಆದರೆ ಅದನ್ನು ಒಂದು ವಿಕೃತ ಮನಸ್ಸಿನವರು, ನಮಗೆ ಅದಕ್ಕೆಲ್ಲ ಸಮಯ ಇಲ್ಲ, ಅವರು ಕೆಟ್ಟದಕ್ಕೆ ಬಳಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದ ಕೆಲವೊಂದು ಕ್ಷೇತ್ರದ ನುಡಿಕಟ್ಟುಗಳನ್ನು ವಿಡಿಯೋ ಮಾಡ್ತೇವೆ. ವಿಡಿಯೋ ಮಾಡುವಾಗ ಇದನ್ನು ವಿಡಿಯೋವನ್ನು ಸಾಮಾಜಿಕ ಜಾಲತಾಣಕ್ಕೆ ಇಳಿಸುವಾಗ ಒಂದಷ್ಟು ಸಮಸ್ಯೆ ಆಗ್ತದ, ಅದರ ಮೂಲ ವ್ಯವಸ್ಥೆಗೆ ಧಕ್ಕೆ ಆಗ್ತದ. ಅದರ ಪೂರ್ವ ಭಾಗವನ್ನು ತುಂಡು ಮಾಡಿ ಉತ್ತರಾರ್ಧವನ್ನು ಕೊಡ್ತಾರೆ, ಪೂರ್ವ ಒಟ್ಟು ಸೇರಿಸಿದ್ರೆ ಮಾತ್ರ ಪೂರ್ಣ ಏನು ಅಂತ ಅರ್ಥ ಆಗ್ತದೆ. ಅದು ಕೊಡಬೇಕಾ ಕೊಡಬೇಕಾ ಅನ್ನುವಂಥದ್ದು ಪ್ರಶ್ನೆ ಮಾಡಬೇಕಾಗ್ತದೆ. ಆದ್ರಿಂದ ಸಾಮಾಜಿಕ ಜಾಲತಾಣಕ್ಕೆ ಇದನ್ನು ಆದಷ್ಟು ಇಳಿಸದೇ ಇರುವಂತ ತಪ್ಪು, ಈ ತಪ್ಪು ನಾನು ಮಾಡಿದ್ದೇನೆ, ಪ್ರಾಂಜಲವಾಗಿ ಒಪ್ಪಿಕೊಳ್ತೇನೆ. ಈಗ ನನ್ನ ನೇಮದ ಫೋಟೋಗಳನ್ನ ವಿಡಿಯೋಗಳನ್ನ ಹಾಕಿದ್ದೇನೆ, ಆದ್ರೆ ಹಾಕಬಾರದು ಅಂತಲೇ ಹೇಳುವುದಿಲ್ಲ, ಹಾಕಿದಲ್ಲಿ ಎಲ್ಲೂ ಕೂಡ ತೊಡಕಾಗದ ರೀತಿಯನ್ನ ಅದೇ 100 ಬಾರಿ ಅಲ್ಲ 100 ಬಾರಿ ಆಲೋಚನೆ ಮಾಡಿ ವಿಶ್ಲೇಷಣೆ ಮಾಡಿ ಹಾಕಬೇಕು ಅಂತ ವಿನಂತಿಸಿಕೊಳ್ತೇನೆ. ತುಳು ಚಿತ್ರರಂಗ, ತುಳು ಚಿತ್ರರಂಗಕ್ಕೆ ನನ್ನ ದೊಡ್ಡ ನಮಸ್ಕಾರ. ಅದರಲ್ಲಿ ನಾನು ಒಂದು ಸೇರಿಸ್ತೇನೆ, ನಾಟಕ ರಂಗವನ್ನು ಕೂಡ. ಇವತ್ತು ತುಳುವನ್ನ ಎಲ್ಲಾ ಭಾಷಿಗರ ಮಧ್ಯೆ ಮೇಳೈಸಿರುವಂಥದ್ದು ತುಳು ನಾಟಕ ರಂಗ, ರಂಗಭೂಮಿ ಮತ್ತು ಚಿತ್ರರಂಗ. ಅವರು ಕೂಡ ಬಹಳ ತುಳುವಿಗೋಸ್ಕರ ಹೋರಾಟ ಮಾಡಿದೆ. ಪಾಪ ಇತ್ತೀಚೆಗೆ ಕೆಲವು ಇದುಗಳಲ್ಲಿ ಸಿನಿಮಾ ಥಿಯೇಟರ್ಗೆ ಸಿಗ್ತಾ ಇಲ್ಲ, ತುಂಬಾ ಏನು ಅವರು ಬಹಳ ಕಷ್ಟಪಟ್ಟು ಬಹಳ ಸಂಕಷ್ಟದಿಂದ ಏನು ಪ್ರೊಡ್ಯೂಸರ್ಗಳು ಹಣ ಹಾಕಿರುವಂಥದ್ದು ಚಲನಚಿತ್ರಗಳು ನಿಂತಿವೆ. ನಾನೊಂದು ಬಾರಿ ಆಲೋಚನೆ ಮಾಡಿದ್ದೆ, ನಮ್ಮ ಅಕಾಡೆಮಿಯ ಮೇಲೆ ಒಂದು ಯಾವುದು ಹಾಲ್ ಇದೆಯೋ ಅದನ್ನು ಥಿಯೇಟರ್ ಮಾಡೋಣವಾ, ಅದರ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ಅದು ಅನುಕೂಲ ಅಂತ ಆದರೆ ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ಚಿತ್ರರಂಗದಲ್ಲಿ ಮಾತಾಡೋದಕ್ಕಿಂತ ಮೊದಲು ನನ್ನ ಅಕಾಡೆಮಿಯ ಸರ್ವ ಸದಸ್ಯರ ಸಭೆಯಲ್ಲಿ ಇಡಬೇಕು. ನನ್ನ ಮನಸ್ಸಿಗೆ ಬಂದಿದೆ, ಬಂದಿದ್ದನ್ನು ಹೇಳಿರುವಂಥದ್ದು. ಒಂದು ವೇಳೆ ಆದರೆ ಪ್ರಯೋಜನ ಆದಿತ್ತು, ಒಂದಷ್ಟು ಅಲ್ಲಿ ರೆಕಾರ್ಡಿಂಗ್ ಥಿಯೇಟರ್ ಆದರೆ ನಮಗೆ ಪಾರ್ದನ ಇದಕ್ಕೂ ದಾಖಲೀಕರಣಕ್ಕೆ ಆಗ್ತದೆ, ತುಳುನಾಡಿನ ವಿಭಾಗದ ಚಿತ್ರೀಕರಣಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ. ಮಂಗಳೂರಲ್ಲಿ ಮೊನ್ನೆ ಅಂಬೇಡ್ಕರ್ ಭವನ ಬಿಡುಗಡೆ ಆಯಿತು, ನಮ್ಮ ಓಪನ್ ಆಯಿತು. ನಮ್ಮ ಈಗ ಬಯಲು ರಂಗ ಮಂದಿರ ಗೌರವಾನ್ವಿತ ಮಠ ರತ್ನಾಕರ ಹೆಗಡೆಯವರು 25 ಲಕ್ಷ ನಮಗೆ ಕೊಟ್ಟಿದ್ದಾರೆ ಬಯಲು ರಂಗ ಮಂದಿರಕ್ಕೆ. ಅದು ಆದಾಗ ಬೇಕಾದಷ್ಟು ಪ್ರದರ್ಶನ ಇದೆ. ಆದರೆ ಇದೊಂದು ತುಳು ಚಿತ್ರರಂಗಕ್ಕೆ ಒಂದು ವ್ಯವಸ್ಥೆ ಮಾಡೋಣ ಅನ್ನುವಂಥ ಯೋಚನೆ ಇದೆ. ಪೂರಕ ವ್ಯವಸ್ಥೆ ಆದರೆ ಖಂಡಿತ ಮಾಡಿದ್ರೆ, ನಮ್ಮ ಪೂರಕ ವ್ಯವಸ್ಥೆ ಆಗ್ಬೇಕಂತಿದ್ರೆ ಮೊದಲು ನಮ್ಮ ಗೌರವಾನ್ವಿತ ಸದಸ್ಯರಲ್ಲಿ ಚರ್ಚೆ ಮಾಡಲಿಕ್ಕಿದೆ, ಮಾಡಿ ಮುಂದಿನ ಹೆಜ್ಜೆ ಇಡ್ತೇವೆ. ಮತ್ತೆ ನಮ್ಮ ಸುನೀಲ್ ಕುಮಾರ್ ಅವರಲ್ಲೂ ಕೂಡ ಮಾತಾಡಕ್ಕೆ ವ್ಯವಸ್ಥೆ ಮಾಡ್ತೇವೆ. ಪ್ರತ್ಯೇಕ ತುಳು ರಾಜ್ಯ, ಇದರ ಬಗ್ಗೆ ನಾನು ಮಾತೇ ಆಡುವುದಿಲ್ಲ. ಯಾಕಂತ ಹೇಳಿದ್ರೆ ಗೌರವಾನ್ವಿತ ಕರ್ನಾಟಕ ಸರ್ಕಾರ ನನಗೆ ಕೊಟ್ಟಂತ ಸ್ಥಾನ. ನಮಗೆ ತುಳು ಅಧಿಕೃತ ರಾಜ್ಯ ಭಾಷೆ ಆಗಬೇಕು, ಅದು 8ನೇ ಪರಿಚ್ಛೇದಕ್ಕೆ ಸೇರಬೇಕು. ನಾವೆಲ್ಲರೂ ಕರ್ನಾಟಕದವರು, ನಾವೆಲ್ಲರೂ ಕರ್ನಾಟಕದವರು. ಕರ್ನಾಟಕದಲ್ಲಿ ನಮ್ಮ ಮಾತೃಭಾಷೆ ತುಳು. ನಾವು ಕರ್ನಾಟಕದ ಒಳಗಿದ್ದುಕೊಂಡು ನಮಗೆ ತುಳುವಿಗೆ ಮಾನ್ಯತೆ ಕೊಡಿ. ಯಾಕಂತ ಹೇಳಿದ್ರೆ ದೆಹಲಿಯಲ್ಲಿ 3 ಭಾಷೆ, ಪಶ್ಚಿಮ ಬಂಗಾಳದಲ್ಲಿ 5 ಭಾಷೆ, ಅಧಿಕೃತ ರಾಜ್ಯ ಭಾಷೆ ಆದದ್ದಿದೆ, ಯಾವುದೂ ತಪ್ಪಿಲ್ಲ. ಕರ್ನಾಟಕದಲ್ಲೂ ಈಗಾಗಲೇ ಇಂಗ್ಲಿಷ್ ಇದೆ. ಆಯ್ತಾ, ನಮ್ಮದಲ್ಲದ ಅಂತ ಹೇಳಿದ್ರೆ ನಾವು ಈಗ ತಗೊಂಡಿದ್ದೇವೆ, ಅದಿರುವಾಗ ತುಳುವಿಗೆ ಒಂದು ಅಧಿಕೃತ ರಾಜ್ಯ ಭಾಷೆ ಕೊಡಿ.
ಅಧಿಕೃತ ರಾಜ್ಯ ಭಾಷೆ ಆಯ್ತಾ. ಆದ್ರಿಂದ ಕೊಡಿ ಅನ್ನುವಂಥ ಬೇಡಿಕೆ ಹೊರತಾಗಿ ಅದು ಬೇಡಿಕೆ ಅದು ಬರಬೇಕು. ಮತ್ತೆ ಎಂಟನೇ ಪರಿಚ್ಛೇದಕ್ಕೂ ಸೇರ್ಬೇಕು. ಇಷ್ಟು ನಮಗೆ ತುಂಬಾ ತೃಪ್ತಿ ತುಳುವರಿಗೆ. ತುಳು ಅಂತ ಹೇಳಿದ್ರೆ ಮೃದು, ಇದಕ್ಕಿಂತ ಹೊರಗಾಗಿ ಹೊರತಾದಂತಹ ನಮ್ಮ ವಾಂಛೆಗಳಿಲ್ಲ, ನನ್ನ ದೃಷ್ಟಿಯಲ್ಲಿ ಇಲ್ಲ. ಆದ್ರಿಂದ ನಮ್ಗೆ ನನ್ನ ಬೇಡಿಕೆ ಅಷ್ಟೇ, ತುಳು ಅಧಿಕೃತ ರಾಜ್ಯ ಭಾಷೆ ಆಗ್ಬೇಕು, ಎಂಟನೇ ಪರಿಚ್ಛೇದಕ್ಕೂ ಸೇರ್ಬೇಕು. ಆ ಬಗ್ಗೆಗಾಗಿ ನಾನು ಮಾತಾಡೋದಿಲ್ಲ. ಕಾರ್ಯಕ್ರಮದ ಒಂದು ಅಂತಿಮ ಹಂತದಲ್ಲಿ ಇದ್ದೇವೆ. ಬಹುಶಃ ಬಹುಜನರ ಬೇಡಿಕೆ ನಾನು ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು, ದೈವಾರಾಧನೆಯ ಕುರಿತಾಗಿ ಇರುವಂತಹ ಕೆಲವೊಂದಿಷ್ಟು ಆಚಾರ ವಿಚಾರ ಪದ್ಧತಿಗಳ ವಿಚಾರವಾಗಿ ಲಿಖಿತವಾಗಿ ಏನಾದರೂ ದಾಖಲೆಗಳನ್ನ ಮಾಡಬೇಕು ಅನ್ನುವಂತ ಒಂದು ಆಸೆ ಇದೆ ಬಹಳಷ್ಟು ಜನರಿಗೆ. ಇದರ ಬಗ್ಗೆ ಏನಾದರೂ ಯೋಚನೆ ಮಾಡಬಹುದಾ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ? ನನಗೆ ದೊಡ್ಡ ಕನಸಿತ್ತು ಈ ಸಂದರ್ಭದಲ್ಲಿ ಇದಕ್ಕೆ ಒತ್ತು ಕೊಡಬೇಕು, ದಾಖಲೀಕರಣ ಆಗಬೇಕು ಅನ್ನುವಂತ ಯೋಚನೆ ಇತ್ತು. ಪ್ರಸ್ತುತ ಒಂದಷ್ಟು ಅನುದಾನದ ಕೊರತೆ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತ ಅದನ್ನು ಮಾಡಿಯೇ ಮಾಡ್ತೇವೆ. ಎಲ್ಲ ಪಾರ್ಧನಗಳ ಈಗಾಗಲೇ ಸಂಪುಟಗಳಾಗಿದೆ, ಬಿಟ್ಟು ಹೋಗಿರುವಂತಹ ಪಾರ್ಧನಗಳಾಗಬೇಕು. ಇರುವಂತಹ ಪಾರ್ಧನಗಳು ತುಳು ಲಿಪಿಯಲ್ಲಿ ಬರಬೇಕು. ಓಕೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಈಗ ಇರುವಂತಹ ಯಾವುದೆಲ್ಲ ದೈವಾರಾಧನೆ ದಾಖಲೆಗಳಿದ್ದಾವೆ ಅದನ್ನು ಅನ್ಯ ಭಾಷೆಯಲ್ಲೂ ಆಗಬೇಕು, ಈ ಕೆಲಸಗಳನ್ನು ಮಾಡುವಂತ ಯೋಜನೆಗಳನ್ನ ಹಾಕಿಕೊಂಡಿದ್ದೇವೆ. ನಮ್ಮ ಕ್ರಿಯಾ ಯೋಜನೆಯಲ್ಲಿ ಇದೆ, ಆದಷ್ಟು ಬೇಗ ಅದು ಕ್ರಿಯಾ ರೂಪಕ್ಕೆ ಬರಲಿ ಅಂತ ಆಶೆಯಲ್ಲಿ ಇಟ್ಕೊಂಡಿದ್ದೇವೆ. ಎಸ್ ದಯಾನಂದ ಕತ್ತಲ್ ಸರ್ ಅವರೇ, ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಬಂದಿದ್ದೇವೆ. ನಿಮ್ಮ ಹಿತೇಶಿಗಳಿಗೆ, ಅಭಿಮಾನಿಗಳಿಗೆ ಹಾಗೂ ನಿಮ್ಮ ವಿರೋಧಿಗಳಿಗೂ ಕೂಡ ಏನಾದರೂ ಹೇಳೋದಿದ್ರೆ ತಾವು ಹೇಳ್ಬೋದು. ಇಲ್ಲ, ನಾನು ಹೇಳುವಂಥದ್ದು ನನ್ನ ಯಾರೂ ವಿರೋಧಿಗಳಿಲ್ಲ. ಯಾರು ನನ್ನನ್ನು ಬಾಕಿಯವರಿಗೆ ನಾವು ವಿರೋಧ ಮಾಡುವಂಥ ರೀತಿಯಲ್ಲಿ ಕಾಣ್ತಾರೋ ಅವರು ನನಗೆ ಅವರಿಗೆ ನನ್ನದು ತಪ್ಪು ಅಂತ ಕಂಡಾಗ ಅವರನ್ನು ಬೆನ್ನು ತಟ್ತಾರೆ. ಬೆನ್ನು ತಟ್ಟೋದು ವಿರೋಧಿಗಳಲ್ಲ, ನಾನು ಯಾವತ್ತೂ ವಿರೋಧಿಗಳಂತ ಹೇಳೋದಿಲ್ಲ. ನನ್ನ ಉನ್ನತಿಯ ಹರಿಕಾರ ಅಂತ ಹೇಳ್ತೇನೆ. ನನಗೆ ಬದುಕಿಗೆ ಪೂರಕ. ಒಮ್ಮೊಮ್ಮೆ ನೋವಾಗ್ತದೆ. ಈಗ ನೋಡಿ, ತಾಯಿ ಬೈತಾರೆ, ತಂದೆ ಬೈತಾರೆ ಅಲ್ವಾ, ಮಾವ ಬೈತಾರೆ, ನೋವಾಗ್ತದೆ. ಹಾಗಂತ ಎಲ್ಲೋ ನಮಗೆ ನಮ್ಮನ್ನು ನಾವು ತಿದ್ದಿಕೊಳ್ಳಿಕ್ಕೆ, ನಮ್ಮನ್ನು ನಾವು ಒಂದು ಸರಿಯಾದ ದಾರಿ ಕೊಂಡೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಕೆಲವೊಂದು ತಪ್ಪು ಮಾಡದೆ ಹೇಳಿದ್ರೂ ಕೂಡ ಅವರಿಗೆ ಅದು ತಪ್ಪು ಅಂತ ಅನಿಸಿದ್ರೆ ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆಯ್ತಾ, ಒಮ್ಮೊಮ್ಮೆ ನನ್ನಲ್ಲೂ ಹಾಗೆ ಆಗಿರ್ಬೋದು. ಎಲ್ರಿಗೂ ಇದು ಸರಿ ಅಂತ ಒಬ್ಬನ ಎಲ್ಲರ ದೃಷ್ಟಿಕೋನ ಒಂದೇ ರೀತಿ ಇರುವುದಿಲ್ಲ. ನಾನು ದೈವಗಳ ಎದುರಲ್ಲಿ ಪ್ರಾರ್ಥಿಸುವಾಗಲೂ ಅದೊಂದು ವಿಡಿಯೋ ವೈರಲ್ ಆಗಿತ್ತು ನನ್ನದು. ಏನಂದ್ರೆ, ಒಂದು ಕಡೆ ದೈವ ಹೇಳುದು ನಿಮ್ಗೆ ಅನ್ಯಾಯ ಮಾಡಿದವರಿಗೆ ಸರಿಯಾದ ತಕ್ಕ ಶಾಸ್ತಿಯನ್ನು ನಾನು ಒದಗಿಸ್ತೇನೆ ಹೇಳುವಾಗ ಬೇಡ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಹಾಗೆ ಮಾಡಬೇಡ, ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡು, ಯಾರಿಗೂ ಕತ್ತಲ್ ಸರ್ ಅನ್ಯಾಯ ಆಗುವಾಗೆ ನಾನು ಬೇಡೋದೇ ಇಲ್ಲ. ಯಾರಿಗೂ ಅನ್ಯಾಯ ಆಗಬಾರ್ದು, ಆದ್ರೆ ಅನ್ಯಾಯವನ್ನು ಖಂಡಿಸ್ತೇನೆ. ಅನ್ಯಾಯವನ್ನು ಖಂಡಿಸುವಂತ ಹಕ್ಕಿದೆ, ಆದ್ರೆ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು, ಎಲ್ರಿಗೂ ಸದ್ಬುದ್ಧಿ ಕೊಡ್ಲಿ. ಯಾರು ನಂಗೆ ತಪ್ಪು ಮಾಡಿದವರಿಗೆ ಸದ್ಬುದ್ಧಿ ಕೊಡ್ಲಿ, ನನ್ನ ತಪ್ಪಿದೆ ಅಂತ ಹೇಳುವವರಿಗೆ ವಾಸ್ತವತೆ ಅರಿವು ಮೂಡಿಸ್ಲಿ, ವಾಸ್ತವತೆ ಅರಿವಾಗ್ಲಿ. ಒಂದು ವೇಳೆ ನನ್ನಿಂದ ತಪ್ಪಾಗಿದ್ರೆ ನಾನು ಅದನ್ನು ಖಂಡಿತ ತಿದ್ದಿಕೊಳ್ತೇನೆ. ಮನುಷ್ಯ ಯಾವತ್ತು ದೇವರಲ್ಲ, ತಪ್ಪು ಮಾಡೋದು ಸಹಜ. ಪೂರ್ಣ ಪ್ರಮಾಣದಲ್ಲಿ ಸರಿ ಅಂತ ತಿದ್ದಿಕೊಳ್ಳುವನು ಮನುಜ. ನಾನು ತುಂಬಾ ನನ್ನ ಗೌರವಾನ್ವಿತ ಸದಸ್ಯರು ತುಂಬಾ ಬಂದಿದ್ದಾರೆ ನನ್ನ ಹತ್ತಿರದಲ್ಲಿರುವಂತದ್ದು, ನನ್ನ ತಪ್ಪನ್ನು ಹೇಳಿದ್ದಾರೆ. ಸರ್ ಸರ್ ಹೀಗೆ ಮಾತಾಡುವಾಗ ನೀವು ಒಟ್ಟು ಮಾತಾಡೋ ಸ್ವಲ್ಪ ಜಾಗ್ರತೆ. ನಾನು ತುಂಬಾ ತಿದ್ದಿಕೊಂಡದ್ದಿದೆ. ಹಿಂದಿನ ಹಾಗೆ ನಿಷ್ಠೂರವಾಗಿ ಮಾತಾಡುವಂಥದ್ದು ನಾನು ತುಂಬಾ ನನ್ನ ಬದಲಾವಣೆ ಮಾಡಿಕೊಂಡಿದೆ. ಯಾಕಂತ ಹೇಳಿದ್ರೆ, ಸಹಜ ಅಲ್ವಾ, ತಪ್ಪು ಆಗೋದು ಸಹಜ. ಬದಲಾವಣೆ ಜಗದ ನಿಯಮ, ನಾನು ಮಾಡಬೇಕು. ಆದ್ರಿಂದ ಅವರಿಗೆ ಹೇಳುವಂತೆ, ಇನ್ನೊಂದು ನನ್ನ ಅಭಿಮಾನಿಗಳು ನನಗೆ ಅವರು ದೇವರು. ಯಾಕಂತ ಹೇಳಿದ್ರೆ, ತುಂಬಾ ಸಂಕಷ್ಟದ ಕಾಲದಲ್ಲಿ ಒಬ್ಬನಿಗೆ ನೋವಾದಾಗ ಮತ್ತೆ ಮತ್ತೆ ಅದು ಹಾಗೆ ಮಾಡಬಾರ್ದಿತ್ತು. ನೋವು ಕೊಡೋದು ಗಾಯದ ಮೇಲೆ ಬರೆಯಳೆದಾಗ ಆಗ್ತದೆ. ದಾಲ ಪೊಡಿಚ್ ನೀವೇನು ಹೆದರಬೇಡಿ, ನಿಮ್ಮ ಒಳ್ಳೆತನ ನಿಮ್ಮನ್ನು ಕಾಯ್ತದೆ. ನಾವಿದ್ದೇವೆ, ನಾವು ಕತ್ತಲ್ ಸರ್ ಅಂದಿಗಿದ್ದೇವೆ ಅನ್ನುವಂತ ಪ್ರೋತ್ಸಾಹ ಕೊಟ್ಟಂತಹ, ಒಂದು ಧೈರ್ಯ ತುಂಬಿಸಿದಂತಹ ಒಂದು ಯುವಕರ ದಂಡು, ಅಭಿಮಾನಿಗಳ ದಂಡು, ಹಿರಿಯರ ದಂಡು, ತುಂಬಾ ಹಿರಿಯರಿದ್ದಾರೆ, ತುಂಬಾ ಸಾಹಿತಿಗಳ ದಂಡು, ತುಂಬಾ ಹಿಂದಿನ ಒಂದು ನಮ್ಮ ಏನು ಅಕಾಡೆಮಿಯ ಸದಸ್ಯರ ದಂಡು. ನಾನವರಿಗೆ ಏನು ಹೇಳದೆ ಅವರು ನಿಷ್ಠೂರ. ಒಂದು ಹೆಸರು ಹೇಳ್ತೇನೆ ನೋಡಿ, ತುಂಬಾ ಮಂದಿ ಹೇಳಿದ್ದಾರೆ, ಅಶೋಕ್ ಶೆಟ್ಟಿ ಸೊರಪಾಡಿ ಅವರು ನೇರವಾಗಿ ಬರೆದು ಹಾಕಿದ್ದಾರೆ,
ಶ್ರೀಧರ ಹೊಳ್ಳ ಅವರು ನೇರವಾಗಿ ಬರೆದಾಕಿದ್ದಾರೆ, ಚಂದ್ರಶೇಖರ ಶೆಟ್ಟಿ ಅವರು ನೇರವಾಗಿ ಬರೆದಾಕಿದ್ದಾರೆ, ನಮ್ಮ ರೋಷನ್ ಅವರು ಮತ್ತೆ ಜೈತುಳ್ನಾಡು ಸಂಘಟನೆ ಅವರು ತುಂಬಾ ತುಂಬಾ ಸಂಘಟನೆಗಳು ನೇರವಾಗಿ ನನ್ನ ಪರವಾಗಿ ಕತ್ತಲ್ ಸರ್ ಹೀಗೆ ಅಂತೇಳಿ ನೇರವಾಗಿ ಅವರು ಬರೆದತ್ತಿದೆ. ನನಗೆ ತುಂಬಾ ಅವರು ಸಪೋರ್ಟ್ ಮಾಡಿದ್ದಾರೆ. ಹಾಗಾದ್ರೆ ಎಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ, ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ಆದ್ರಿಂದ ನನ್ನ ಅಭಿಮಾನಿಗಳು ನನಗೆ ದೇವರಿದ್ದಾಗೆ, ಆದ್ರಿಂದ ಅವರಿಗೆ ಶತಶತ ನಮಸ್ಕಾರ. ಯಾಕಂತ ಹೇಳಿದ್ರೆ ನನ್ನಿಂದ ಏನಾದ್ರೂ ನಾನು ತುಂಬಾ ನನ್ನ ಅಭಿಮಾನಿಗಳ ಮಾತನ್ನು ನಾನು ಕೇಳ್ತೇನೆ, ನಾನು ಕೇಳ್ತೇನೆ ಅವರು ಹೇಳಿದಾಗೆ. ಮೊನ್ನೆ ಕೂಡ ನಾನು ಕೆಲವೊಂದು ವಿಚಾರದಲ್ಲಿ ನಾನು ವಿಷಾದ ವ್ಯಕ್ತಪಡಿಸಿರುವಂತದ್ದು ನನ್ನ ಅಭಿಮಾನಿಗಳ ಮಾತು ಕೇಳಿ ಅವರ ಸಲಹೆ ಸೂಚನೆಗಳನ್ನು ಕೇಳಿ ಅವರಿಗೆ ನಾನು ಮೌಲ್ಯವನ್ನು ಕೊಡ್ತೇನೆ. ಯಾಕಂತ ಹೇಳಿದ್ರೆ ನನ್ನನ್ನು ಇಷ್ಟೆತ್ತರಕ್ಕೆ ಬೆಳೆಸಿದ್ದು ನನ್ನ ಅಭಿಮಾನಿಗಳು, ಅವರು ನನ್ನ ದೇವರು. ಅವರಿಗೆ ನಾನು ಎಷ್ಟು ಬೇಕಾದರೂ ನಾನು ತುಂಬಾ ಹೃದಯಾಂತರಾಳದಿಂದ ಅವರನ್ನು ಕೊಡ್ತೇನೆ. ಅದಕ್ಕೂ ಪೂರಕವಾಗಿ ಅದಕ್ಕೂ ಸೇರಿಕೊಂಡು ಅಭಿಮಾನಿಗಳಲ್ಲಿ ನನ್ನ ಹೃದಯ ಧರಿಸಿ ನನ್ನ ಹೆಂಡತಿ ನನ್ನ ಜೀವ ನನ್ನ ತಾಯಿ ನನ್ನ ಅಕ್ಕ ಅಕ್ಕಂದಿರು ನನ್ನ ಅಣ್ಣ ನನ್ನ ಅಣ್ಣ ಅಂತ ಹೇಳಿದ್ರೆ ನನಗೆ ಜೀವ ಅತ್ತಿಗೆ ನನ್ನ ಕುಟುಂಬ ನನ್ನ ಕುಟುಂಬ ಸಂಕಷ್ಟ ಕಾಲದಲ್ಲಿ ನನ್ನೊಟ್ಟಿಗೆ ಪರಿಪೂರ್ಣ ಬೆಂಬಲ ನೀಡಿದೆ. ಹೆದರಬೇಡ, ನಾವಿದ್ದೇವೆ. ನೀನು ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ, ನಮ್ಗೆ ಗೊತ್ತಿದೆ. ನಮ್ಮ ದಯಾನಂದ ಏನು ಅಂತ ನಮ್ಗೆ ಗೊತ್ತಿದೆ. ನಮ್ಮ ಕತ್ತಲ್ ಸರ್ ಏನಂತ ನಮ್ಗೆ ಗೊತ್ತಿದೆ ಅಂತ ತುಂಬಾ ಎದೆತಟ್ಟಿ ಭಾಷೆ ಹೇಳಿದ್ದಾರೆ. ಈ ಹೊತ್ತಲ್ಲಿ ನಾನಿಬ್ಬರನ್ನು ನೆನಪಿಸ್ಕೊಳ್ಬೇಕು, ನನ್ನ ಗುರುಗಳನ್ನು. ಒಂದು ಆಕಾಶವಾಣಿಯ ನಮ್ಮ ನಿಲಯದವರಾಗಿರುವಂತಹ ಈಗ ಇಲ್ಲಿದ್ದಾರೆ, ಹೆಸರು ಬರುವುದಿಲ್ಲ ನನಗೆ, ರಪ್ಪ ಬರುದಿಲ್ಲ ಅವನ ಗುರುಗಳು ಅಂತ ಕರೆ. ಒಂದು ಗಣೇಶಮೀನ್ ಸಂಕಮಾರ್ ಸರ್ ಅವರು, ಇನ್ನೊಂದು ನಮ್ಮ ಗಾಂಪನ ತಿರ್ಗಾಟ ಎಲ್ಲ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟವರು. ಅವರನ್ನು ನಾನು ಗುರುಗಳ ಹೇಳಿ ರಪ್ಪ ಮಾತು ಬರೋದಿಲ್ಲ. ನಾನು ಒಮ್ಮೊಮ್ಮೆ ಮೊನ್ನೆ ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತದೆ. ನಾನು ಹೇಳುವಂಥದ್ದು ಅವರಿಗೆಲ್ಲ ನಾನು ದೊಡ್ಡ ನಮಸ್ಕಾರವನ್ನು ಸಲ್ಲಿಸ್ತೇನೆ, ಹೃದಯಾಂತರಾಳದ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಅವರೆಲ್ಲ ನನ್ನ ಬಹಳ ಅಭಿಮಾನದಿಂದ ಬಹಳ ಗೌರವದಿಂದ ನೋಡ್ತಾರೆ. ನನ್ನ ಅಕಾಡೆಮಿಯ ಎಲ್ಲ ಸದಸ್ಯರು ಅವರನ್ನು ಕೂಡ ನಾನು ಮೆಚ್ಚಿಕೊಳ್ತೇನೆ. ನನ್ನ ಅಷ್ಟು ಮಂದಿ ಸದಸ್ಯರು ಕೂಡ ನನಗೆ ಧೈರ್ಯ ತುಂಬಿದ್ದಾರೆ. ಕತ್ತಲ್ ಸರ್ ಇದೆಲ್ಲ ಸಹಜ, ನೀವು ಈ ಸ್ಥಾನಕ್ಕೆ ಬರುವಾಗ ಇಂಥದ್ದೆಲ್ಲ ಬರ್ತದೆ, ನೀವು ಅದು ಹೆದರ್ಬೇಡಿ. ನೀವೇನು ತಪ್ಪು ಮಾಡಿ ನಮ್ಗೆ ಗೊತ್ತುಂಟಲ್ಲ, ನಾವಿದ್ದೇವಲ್ಲ ನಿಮ್ಮಟ್ಟಿಗೆ, ನಾವಿದ್ದೇವಲ್ಲ, ನೀವು ಯಾಕೆ ಹೆದರೋದು? ನೀವು ಅದಕ್ಕೆ ಧೃತಿ ಕೊಡಬೇಡಿ, ಧೃತಿ ಕೆಡಬೇಡಿ. ಈ ಅಭಿಮಾನಿಗಳ ಸಂದರ್ಭದಲ್ಲಿ ನಾನು ಒಬ್ಬರನ್ನ ದೊಡ್ಡ ಗೌರವ ಕೊಡಬೇಕು. ನಾನಿವತ್ತು ಇಷ್ಟು ದೊಡ್ಡ ಸ್ಥಾನಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಒಂದು ಚಾನಲ್ ಅಲ್ಲಿ ಇನ್ನೊಂದು ಚಾನಲ್ ಹೇಳುವಂತ ಕ್ರಮ ಇಲ್ಲ, ಆದ್ರೆ ನಿಮ್ಮ ಚಾನಲ್ ಆ ಭೇದ ಇಲ್ಲ. ನಮ್ಮ ಟಿವಿ ಆ ಶಿವಶರಣ್ ಶೆಟ್ಟರನ್ನ ಆ ತಂಡ, ನಮ್ಮ ಟಿವಿಯ ತಂಡ ಉಂಟಲ್ಲ, ಅದು ಎಲ್ಲ ಅಲ್ಲಿನ ಎಲ್ಲ ಸಿಬ್ಬಂದಿಗಳು ನನ್ನ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಧೈರ್ಯವನ್ನ ತುಂಬಿದ್ದಾರೆ. ನನಗೆ ಶಿವನ್ನ ಹೇಳಿದ್ದಾರೆ ನಮ್ಮ ಶಿವಶರಣ್ ಶೆಟ್ಟರು, ಕತ್ತಲ್ ಸರ್ ನೀವು ಏನು ಪ್ರಾಮಾಣಿಕರು ಅಂತ ನಮ್ಗೆ ಗೊತ್ತಿದೆ, ನಿಮ್ಮೊಂದಿಗೆ ನಾವಿದ್ದೇವೆ, ಅದು ಅಂಥದ್ದು ಬರುವುದು ಸಹಜ ಅಂತ ಹೇಳಿ ನಮಗೆ ಧೈರ್ಯ ತುಂಬಿಸಿದ್ದಾರೆ. ಅವರಿಗೂ ನಾನು ನಮಸ್ಕಾರವನ್ನ ಸಲ್ಲಿಸ್ತೇನೆ, ಇಡೀ ತಂಡಕ್ಕೂ ನಮಸ್ಕಾರವನ್ನ ಸಲ್ಲಿಸ್ತೇನೆ. ಮತ್ತೆ ನಮ್ಮ ಈ ಚಾನೆಲ್ನ ಯಜಮಾನರು ಕೂಡ ಅವರು ಕೂಡ ಧೈರ್ಯವನ್ನ ತುಂಬಿಸಿದ್ದಾರೆ. ಎಸ್ ಎಸ್ ದಯಾನಂದ್ ಕತ್ತಲ್ ಸರ್ ಅವರೇ ತಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನು ನಮಗೆ ನೀಡಿದ್ದಕ್ಕೆ, ಹಾಗೆಯೇ ತಮ್ಮ ಯೋಚನೆ ಯೋಜನೆಗಳು ಆದಷ್ಟು ಬೇಗ ಸಕಾರವಾಗಲಿ, ಯಶಸ್ಸು ಅನ್ನುವಂಥದ್ದು ಪ್ರಾಪ್ತವಾಗಲಿ ಆ ಮಾರ್ಗದಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದ. ನಮಸ್ಕಾರ. ಎಸ್ ವೀಕ್ಷಕರು, ಇಷ್ಟೊತ್ತು ನಮ್ಮೊಂದಿಗೆ ತುಳುವ ಬೊಳ್ಳಿ ಖ್ಯಾತಿಯ ದಯಾನಂದ್ ಕತ್ತಲ್ ಸರ್ ಅವರಿದ್ರು. ತಮ್ಮ ಸುತ್ತ ಇದ್ದಂಥ ಕೆಲವೊಂದಿಷ್ಟು ವಿವಾದಗಳಿಗೆ, ತಮ್ಮ ಸುತ್ತ ಹರಿದಾಡ್ತಾ ಇದ್ದಂಥ ಕೆಲವೊಂದಿಷ್ಟು ಆರೋಪಗಳಿಗೆ ಉತ್ತರವನ್ನ ಸಮರ್ಥನೆಯನ್ನ ಅವರು ನೀಡಿದ್ದಾರೆ. ಇನ್ನೊಂದು ವಾರದಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಚಾನೆಲ್ 9.